ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗ ಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯ ಅಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರದಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವೇ ಮುಖ್ಯಂಕಿಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆದಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ಥಸ್ತು ಸದಾಖಿಲ ಸನ್ಮಂಗಲಾನಿ ಭವಂತು. ವಕ್ತುಃ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೇ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೇ ಶ್ರೀಮದ್ಭಾಗವತೆ ಪ್ರಾರಂಭೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಮಹಾನುಭಾವರಾಗಿರ್ತಕ್ಕಂಥ ಸೂತರು ಶೌನಕರನ್ನು ಕುರಿತು ಶ್ರೀಮದ್ ಭಾಗವತದ ಮಂಗಳಾಚರಣ ಶ್ಲೋಕವನ್ನು ಉಪದೇಶಿಸಿದ್ದಾರೆ. ಮಂಗಳಾಚರಣ ಶ್ಲೋಕದ ಅರ್ಥವನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಅದರಲ್ಲಿ ಹೇಳದೆ ಉಳಿದ ಒಂದೆರಡು ಅಂಶಗಳನ್ನು ಹೇಳಿ ಇವತ್ತಿನ ಪ್ರವಚನಕ್ಕೆ ಶುರು ಮಾಡೋಣ. ನಿನ್ನೆ ಹನ್ನೆರಡು ಸ್ಕಂದಗಳ ವಿಷಯವನ್ನು ಸಂಕ್ಷಿಪ್ತವಾಗಿ ಮಂಗಳಾಚರಣ ಶ್ಲೋಕದ ಒಂದೊಂದು ಶಬ್ದದಿಂದ ಒಂದೊಂದು ಸ್ಕಂದದ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ವಿಷಯವನ್ನು ನಮಗೆ ಜ್ಞಾಪಿಸಿದ್ದಾರೆ ಅಂತನ್ನೋ ವಿಷಯವನ್ನು ನಾನು ಹೇಳಿದೆ.
ಅಲ್ಲಿ ಒಂದೊಂದಾಗಿ ಸ್ಕಂದಗಳನ್ನು ಆ ಶಬ್ದಗಳಿಂದ ನೆನಪಿಸ್ತಾ ಬರುವಾಗ ದ್ವಿತೀಯ ಸ್ಕಂಧ ಬಿಟ್ಟೋಯ್ತು ಅಂತ ಆಮೇಲೆ ನನಗೆ ನೆನಪಾಯಿತು. ದ್ವಿತೀಯ ಸ್ಕಂಧವನ್ನು ಜ್ಞಾಪಿಸ್ತಕ್ಕಂಥ ಶಬ್ದ ಮಂಗಳಾಚರಣ ಶ್ಲೋಕದಲ್ಲಿ ಯಥೋನ್ವಯಾತ್ ಅನ್ನೋ ಶಬ್ದ, ಜನ್ಮಾದ್ಯಸ್ಯ ಯತಃ ಅಂತ ಆರಂಭ. ಅಲ್ಲಿ ಜನ್ಮಾದ್ಯಸ್ಯ ಅಸ್ಯ ಜನ್ಮಾದಿ ಯತಃ, ಅಸ್ಯ ಅಂದರೆ ಕಣ್ಣಿಗೆ ಕಾಣತಕ್ಕಂಥ ಈ ಪ್ರಪಂಚದ, ಜನ್ಮಾದಿ ಜನ್ಮ ಅಂದರೆ ಹುಟ್ಟು, ಆದಿ ಶಬ್ದದಿಂದ ಸೃಷ್ಟಿಸ್ಥಿತಿಶ್ಚ ಸಂಹಾರೋ ನಿಯತಿ ಜ್ಞಾನಮಾವೃತಿ ಬಂಧಮೋಕ್ಷೌ ಚ ಯಸ್ಮಾತ್ ತಸ್ಮಾತ್ ಸ ಹರಿರೇ ಕರಾಟ್ ಅಂತ ಆದಿಶಬ್ದದ ಅರ್ಥವನ್ನು ವಿವರಿಸಿದ್ದಾರೆ. ಅದನ್ನು ಮತ್ತೆ ನೋಡೋಣಂತೆ. ಜನ್ಮವನ್ನು ಮಾತ್ರ ನಾನು ನಿನ್ನೆ ಹೇಳಿದೆ. ಸೃಷ್ಟಿ ಸ್ಥಿತಿ ಸಂಹಾರ, ಸೃಷ್ಟಿ ಅಂದರೆ ಹುಟ್ಟು, ಸ್ಥಿತಿ ಅಂದರೆ ಇರುವಿಕೆ, ಸಂಹಾರ ಅಂದರೆ ನಾಶ ಅಥವಾ ರೂಪಾಂತರ. ಇವುಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಕಣ್ಣೆದುರಿಗಿರುವ ಪದಾರ್ಥಗಳು ಹುಟ್ಟುತ್ತವೆ, ಕೆಲವು ಕಾಲ ಇರ್ತವೆ, ನಾಶ ಹೊಂದುತ್ತವೆ. ಜನ್ಮಾದಿ ಅನ್ನೋದರಿಂದ ಸೃಷ್ಟ್ಯಾದಿ ಅಷ್ಟಕಗಳು ಅಂತ 8 ಗುಣಗಳನ್ನು ಲಿಸ್ಟ್ ಮಾಡಿದ್ದಾರೆ. ಅದನ್ನು ಹೇಳ್ತೇನೆ ಇನ್ನೊಂದು ನಿಮಿಷ ಬಿಟ್ಟು. ಅದಕ್ಕಿಂತ ಮೊದಲು ಜನ್ಮಾದಿ ಅಸ್ಯ ಯತಃ ಅನ್ವಯಾತ್ ಅಂತ ಉಂಟು. ಜನ್ಮಾದ್ಯಸ್ಯ ಆದಮೇಲೆ ಯಥೋನ್ವಯಾತ್ ಅಂತ ಉಂಟಲ್ಲ, ಅಲ್ಲಿ ಯಥೋನ್ವಯಾತ್ ಅನ್ನೋ ಶಬ್ದದಿಂದ ದ್ವಿತೀಯ ಸ್ಕಂಧದ ವಿಷಯವನ್ನು ಸಂಗ್ರಹ ಮಾಡಿದ್ದಾರೆ. ಹೇಗೆ ಅಂದರೆ, ಯತಃ ಅನ್ನೋದು ಯ ಅನ್ನೋದು ಯಾ ಪ್ರಾಪಣೆ ಅಂತ ಧಾತು. ಏ ಗತ್ಯರ್ಥಕಃ ತೇ ಜ್ಞಾನಾರ್ಥಕಃ ಅಂದ್ರೇನು, ಸಂಸ್ಕೃತದಲ್ಲಿ ಯಾವುದಕ್ಕೆ ಗಮನ ಅನ್ನೋ ಅರ್ಥ ಇದೆ ಆ ಎಲ್ಲ ಧಾತುಗಳಿಗೆ, ಆ ಎಲ್ಲ ಕ್ರಿಯಾಪದಗಳಿಗೆ ಜ್ಞಾನ ಅನ್ನೋ ಅರ್ಥ ಇದೆ. ಚಲಿಸು ಅನ್ನೋ ಅರ್ಥ ಇರುವಂತಹ ಎಲ್ಲ ಕ್ರಿಯಾಪದಗಳಿಗೆ ಜ್ಞಾನ ಅನ್ನೋ ಅರ್ಥ ಇದೆ. ಆದ್ದರಿಂದ ಯತಃ ಎನ್ನುವಲ್ಲಿ ಯಾ ಪ್ರಾಪಣೆ ಅನ್ನೋ ಧಾತು, ಅದು ಜ್ಞಾನಾರ್ಥಕವಾದಾಗ ಯಾ ಅನ್ನೋದಕ್ಕೆ ಜ್ಞಾನ, ತಹ ತಸಿಲ್ ಅನ್ನೋ ಪ್ರತ್ಯಯ ಎಲ್ಲ ವಿಭಕ್ತಿಗಳಲ್ಲಿ ತಸಿಲ್ ಪ್ರತ್ಯಯ ಅಂತ ಒಂದು ವ್ಯಾಕರಣ ನಿಯಮ. ಅದರಂತೆ ಯತಃ ಯ ಅಂದರೆ ಜ್ಞಾನ, ತಹ ಅನ್ನೋದಕ್ಕೆ ದ್ವಿತೀಯ ವಿಭಕ್ತಿ ಅರ್ಥ ಇಟ್ಟುಕೊಂಡ್ರೆ ಜ್ಞಾನವನ್ನು ಅಂತ ಅರ್ಥ ಆಯಿತು. ಯತಃ ಅಂದರೆ ಜ್ಞಾನವನ್ನು, ಅನ್ವಯಾತ್ ಅಂದರೆ ಪಡೆದ ಅಂತ ಅರ್ಥ, ಜ್ಞಾನವನ್ನು ಪಡೆದ. ಯಾರು ಪಡೆದ್ರು, ಯಾರು ಕೊಟ್ಟರು, ಯಾವ ಜ್ಞಾನ ಅಂದ್ರೆ, ಮಹಾನುಭಾವರಾಗಿರ್ತಕ್ಕಂಥ ಶುಕಾಚಾರ್ಯರು ಪರೀಕ್ಷಿಣ್ ಮಹಾರಾಜನಿಗೆ ಭಗವಂತನ ವಿರಾಟ್ ರೂಪದ ಚಿಂತನವನ್ನು ಹೇಗೆ ಮಾಡಬೇಕು ಅನ್ನತಕ್ಕಂಥ ತಿಳುವಳಿಕೆಯನ್ನು ದ್ವಿತೀಯ ಸ್ಕಂಧದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಯಥೋನ್ವಯಾತ್ ಅಂದರೆ ಜ್ಞಾನವನ್ನು ಪಡ್ಕೊಂಡ. ಯಾರು ಪಡ್ಕೊಂಡ್ರು? ಪರೀಕ್ಷಿಣ್ ಮಹಾರಾಜ ಪಡ್ಕೊಂಡ. ಯಾರಿಂದ ಪಡೆದುಕೊಂಡ? ಶುಕಾಚಾರ್ಯರಿಂದ ಪಡೆದುಕೊಂಡ. ಈ ಶುಕಾಚಾರ್ಯರಿಂದ ಪರೀಕ್ಷಿಣ್ ಮಹಾರಾಜ ಯಾವ ಜ್ಞಾನವನ್ನು ಪಡೆದುಕೊಂಡ, ಭಗವಂತನನ್ನು ಕುರಿತು ಹೇಗೆ ಧ್ಯಾನ ಮಾಡಬೇಕು, ವಿರಾಟ್ ರೂಪದ ಚಿಂತನವನ್ನು ಹೇಗೆ ಮಾಡಬೇಕು, ಸೂಕ್ಷ್ಮ ಚಿಂತನವನ್ನು ಹೇಗೆ ಮಾಡಬೇಕು, ಎಲ್ಲ ಧ್ಯಾನ ಕ್ರಮದ ವಿಸ್ತಾರವಾದ ವಿವರಣೆ ದ್ವಿತೀಯ ಸ್ಕಂಧದಲ್ಲಿ ಬರ್ತಾ ಇದೆ. ಮಹಾನುಭಾವರಾಗಿರ್ತಕ್ಕಂಥ ವೇದವ್ಯಾಸರು, ಶುಕಾಚಾರ್ಯರು ಪರೀಕ್ಷಿಣ್ ಮಹಾರಾಜನಿಗೆ ಅದನ್ನು ಉಪದೇಶ ಮಾಡ್ತಾ ಇದ್ದಾರೆ. ಈ ವಿಷಯವನ್ನು ಸಂಗ್ರಹಿಸಿದ್ದು ಯಥೋನ್ವಯಾತ್ ಅನ್ನೋ ಶಬ್ದದಿಂದ ದ್ವಿತೀಯ ಸ್ಕಂಧದ ವಿಷಯ. ಆಮೇಲೆ ಮುಂದೆ ಬರ್ತಕ್ಕಂಥದ್ದು ಇತರತಃ, ಅದರಿಂದ ಎರಡು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇತರ ತಃ ಅಂತ ಪದಚ್ಛೇದ, ಇತರತಃ ಅಂತ ಪದಚ್ಛೇದ, ಎಷ್ಟು ಸ್ವಾರಸ್ಯವಾಗಿ ಮಾಡಿದ್ದಾರೆ ನೋಡಿ. ಇತರ ತಃ ಅಂದ್ರೆ ಇತರ ಅಂದ್ರೆ ಏನು? ಬೇರೆದ್ದು ಅಂತ ಅರ್ಥ. ಬೇರೆದ್ದು ಅಂದ್ರೆ ಏನು? ವರಾಹ ಅವತಾರದ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ನೀವು ನೋಡಿದಂಥ ವರಾಹದಂಥ ವರಾಹ ಅಲ್ಲ ಇದು, ವರಾಹ ಅವತಾರ ಬೇರೆ. ಇದು ಬೇರೆ ಅಂದರೆ ಹೇಗೆ ಬೇರೆ? ಇದಕ್ಕೇನು ಕೋಡದ ಏನು? ಹೌದು ಅಂತ ಹೇಳ್ತಾರೆ. ಇದು ನೈಕ ಶೃಂಗೋ ಗದಗ್ರಜ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವರ್ಣನೆ ಮಾಡ್ತಾರಲ್ಲ, ನ ಏಕ ಶೃಂಗ. ನ ಅಂದ್ರೆ ಏನು? ನೀವು ತಿಳ್ಕೊಂಡಿರ್ತಕ್ಕಂಥ ವರಾಹ ಅಲ್ಲ ಇದು. ಓಡಾಡ್ತಿರ್ತಾವಲ್ಲ ರಸ್ತಾದ ಬದಿಗೆ ಇಂಡಿಯಾದೊಳಗೆ, ಆ ವರಾಹ ಅಲ್ಲ ಇದು. ನ ಹಂಗಾರೆ ಇದು ಎಂಥ ವರಾಹ ಇದು ಅಂದ್ರೆ ಏಕ ಶೃಂಗ, ತಲೆ ಮೇಲೆ ಕೋಡಿರ್ತಕ್ಕಂಥ ಒಂದು ವರಾಹ ಅವತಾರ. ಅದು ಯಾವರೆ ನಾವು ನೋಡಿದ ವರಾಹಗಳಿಗೆ ಕೋಡವೇನ್ರಿ? ಇಲ್ಲ. ಏಕಶೃಂಗ ಕೋಡಿರ್ತಕ್ಕಂಥ ವರಾಹ ಏನದಲ್ಲ, ಆ ವರಾಹ ಅವತಾರ. ಆದ್ದರಿಂದ ಅದು ಎಂಥದ್ದಿತ್ತದು? ಇತರ ತಹ, ತಹ ಅಂದರೆ ವ್ಯಾಪ್ತ ಅಂತ ಅರ್ಥ. ದೊಡ್ಡದು, ನೀವು ನೋಡಿರ್ತಕ್ಕಂಥ ವರಾಹ ಏನೂ ಅಲ್ಲ ಅದ್ರ ಮುಂದೆ, ಅಷ್ಟು ದೊಡ್ಡ ಗಾತ್ರ ಅದರದು. ಇತರ ತಹ, ಇತರ ಅಂದರೆ ಬೇರೆಯದ್ದು, ತಹ ಅಂದರೆ ವಿಸ್ತಾರವಾದದ್ದು, ದೊಡ್ಡದು.
ಅದು ವರಾಹಾವತಾರವನ್ನು ನಮಗೆ ಲಕ್ಷ್ಯಕ್ಕೆ ತಂದುಕೊಡ್ತಕ್ಕಂಥ ಶಬ್ದ ಇತರತಃ. ಇನ್ನು ಇತೇ ರಥ ಅಂತ ಅದನ್ನು ಪದಚ್ಛೇದ ಮಾಡಿಕೊಂಡಾಗ ಇಣುಗತವು ಅಂತ ಧಾತು, ಇತ ಅಂದರೆ ಜ್ಞಾನ, ಇತೇ ಅಂದರೆ ಜ್ಞಾನೇ, ರಥ ಅಂದರೆ ಆಸಕ್ತ, ಜ್ಞಾನದಲ್ಲಿ ಆಸಕ್ತವಾಗಿರ್ತಕ್ಕಂಥ ಜ್ಞಾನ ಪ್ರಸಾರ ಜಗತ್ತಿಗೋಸ್ಕರ ದೇವಹೂತಿಯನ್ನು ಮುಂದೆ ಇಟ್ಟುಕೊಂಡು ಜಗತ್ತಿಗೆ ಸಾಂಖ್ಯ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಅವತಾರ ಕಪಿಲ ಋಷಿಯ ಅವತಾರ, ತೃತೀಯ ಸ್ಕಂಧದಲ್ಲಿ ಬರ್ತಕ್ಕಂಥ ಕಥಾಭಾಗ. ಹೀಗೆ ದ್ವಿತೀಯ ಸ್ಕಂದದಿಂದ ಯಥೋನ್ಮಯಾತ್, ತೃತೀಯ ಸ್ಕಂದದಿಂದ ಇತರತಃ, ಈ ತೃತೀಯ ಸ್ಕಂದದ ಸಾರವನ್ನು ಸಂಗ್ರಹ ಮಾಡಿದ್ದಾರೆ. ಮುಂದಿನದೆಲ್ಲ ವಿಷಯ ನಿನ್ನೆ ಹೇಳಿದ್ದೇನೆ. ಆಮೇಲೆ ಇನ್ನೊಂದು ಮಹತ್ವದ ವಿಷಯವನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡೇ ಹೊರಗೂ ಹೇಳಬೇಕು ಅಂತ ಅನಿಸಿ ಇವತ್ತು ಸ್ಮರಿಸ್ತಾ ಇದ್ದೇನೆ. ನನ್ನ ಭಾಗವತ ಪ್ರವಚನಕ್ಕೆ ಕಾರಣರಾದ ಗುರುಗಳು ಇಬ್ಬರು. ಒಂದು, ಗುರು ಶಬ್ದಕ್ಕೆ ಎರಡು ಅರ್ಥಗಳಿವೆ ನಮ್ಮಲ್ಲಿ. ಗುರು ಅಂದರೆ ವಿದ್ಯೋಪದೇಶಕ ಅಂತ ಒಂದು ಅರ್ಥ, ಪ್ರಸಿದ್ಧ ಅರ್ಥ. ಇನ್ನೊಂದು, ಗುರು ಅಂದರೆ ಜನಕ ಅಂತ ಅರ್ಥ, ಶರೀರ ಕೊಟ್ಟ ತಂದೆ. ಎರಡೂ ಅರ್ಥದಲ್ಲಿ ನನಗೆ ಗುರುಗಳು ನನ್ನ ತಂದೆ. ಭಾಗವತವನ್ನು ನಾನು ಪ್ರವಚನ ಮಾಡಲಿಕ್ಕೆ ಕಲಿತದ್ದು ಅವರಿಂದ. ಆದ್ದರಿಂದ ಆ ಗುರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸ್ತಾ ಇದ್ದೇನೆ. ಆಮೇಲೆ ಇನ್ನೊಬ್ಬ ಗುರುಗಳು, ಜನಿತಾ ಉಪನೇತಾ ಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚೈತೆ ಪಿತರಸ್ಮೃತ. ಪಂಚೈತೆ ಪಿತರಸ್ಮೃತ, ಈ ಐದು ಜನ ತಂದಿದ್ದಂಗಂಥವ್ರು. ಯಾರ್ಯಾರವರು ಅಂದರೆ, ಜನಿತ ಅಫ್ಕೋರ್ಸ್ ನಮಗೆ ಜನ್ಮ ಕೊಟ್ಟಿರ್ ದೇಹ ಕೊಟ್ಟಿರ್ತಕ್ಕಂಥವ, ಉಪನೇತ ಉಪನಯನ ಮಾಡಿದವ. ಇಂಡಿಯಾದೊಳಗೆ ಕೆಲವ್ರು ಮಾಡ್ತಾರೆ, ಬಡ ಮಕ್ಕಳಿಗೆ ಉಪನಯನ ಮಾಡಲಿಕ್ಕೆ ದುಡ್ಡಿರೋದಿಲ್ಲ, ಇವರಿಗೆ ಎಲ್ಲ ಅಂಥ ಹುಡುಗರನ್ನು ಬ್ರಹ್ಮಚಾರಿಗಳನ್ನು ಒಟ್ಟುಗೂಡಿಸಿ ನಾವು ಖರ್ಚು ಮಾಡ್ತೀವಿ ಉಪನಯನ ಮಾಡಿ, ಭಾಳ ಪುಣ್ಯದ ಕೆಲಸ ಅದು ಅಂತ ಹೇಳ್ತಾರೆ. ಜನಿತಾಚ ಉಪನೇತಾಚ ಎಷ್ಟ ವಿದ್ಯಾಂ ಪ್ರಯಚ್ಛತಿ. ಕಾಳಿದಾಸ ಹೇಳ್ತಾನೆ, ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವ. ತಂದೆ ತಾಯಿ ಬರೇ ಶರೀರ ಕೊಡ್ತಾರೆ, ವ್ಯಕ್ತಿತ್ವ ಕೊಡ್ತಕ್ಕಂಥವ್ರು ಗುರುಗಳು. ಆದ್ದರಿಂದ ಅವರು ತಂದೆ ಸ್ಥಾನದೊಳಗೆ. ಎಷ್ಟ ವಿದ್ಯಾಂ ಪ್ರಯಚ್ಛತಿ, ವಿದ್ಯೆಯನ್ನು ಕೊಟ್ಟು ಅವನನ್ನು ಸಮಾಜದೊಳಗೆ ಒಂದು ವ್ಯಕ್ತಿಯನ್ನಾಗಿ ಮಾಡಿ ಇಡೀ ಅವನ ಭವಿಷ್ಯಕ್ಕೆ ಬೇಕಾಗಿರ್ತಕ್ಕಂಥ ಬುನಾದಿ ಬರೇ ಜ್ಞಾನ ಅಲ್ಲ, ವಿವೇಕ ಸಂಸ್ಕಾರ ಇದನ್ನು ಕೊಡ್ತಕ್ಕಂಥ ಗುರು. ಅವ ಎಷ್ಟ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ. ಎಷ್ಟೋ ಮಂದಿಗೆ ಹೊಟ್ಟಿಗಿಲ್ಲದೆ ಬರ್ತಾರಲ್ಲ ಮನೆ ಮುಂದೋ ಎಲ್ಲೋ ಭಿಕ್ಷಾಕೋ, ಎರಡು ದಿವಸ ಆತರಿ ಹೊಟ್ಟಿಗಿಲಿ ಊಟಿಲ್ಲ, ಅಲಕ್ಷ ಮಾಡಿ ಮುಂದೆ ಹೋಗಬಾರ್ದು ಅಂತ ಹೇಳ್ತದೆ ಶಾಸ್ತ್ರ. ಅನ್ನದಾತ. ನನಗೊಂದು ಘಟನಾ ನೆನಪಿಗೆ ಬರ್ತದೆ. ಗದಗಿನೊಳಗೆ 50 ವರ್ಷದ ಮೇಲೆ 60 ವರ್ಷದ ಮೇಲೆ ಆಗ್ಬೋದು, ಭಾಳ ನಾವಿನ್ನೂ ಭಾಳ ಸಣ್ಣವರಿದ್ವಿ, ಸ್ಕೂಲಿಗೆ ಹೋಗ್ತಿದ್ವಿ, ನಮ್ಮ ತಂದೆ ಪೂಜೆ ಮಾಡ್ತಿರ್ಬೇಕು. ಹೊರಗೆ ಒಬ್ಬ ಹುಡುಗ ಓಂ ಭವತಿ ಭಿಕ್ಷಾನ್ ದೇಹಿ ಅಂತ ವಾರಾನ್ನದ ಹುಡುಗ ಬರಬೇಕು. ಈಗೆಲ್ಲ ನೋಡ್ಲಿಕ್ಕೆ ಸಹ ಸಿಗುವುದಿಲ್ಲ. ವಾರಾನ್ನದ ಹುಡುಗ ಹೊರಗೆ ಬಂದ್ರೆ 11 ಗಂಟೆಗೆ ಸಾಲಿ, ಇನ್ನೂ ನೈವೇದ್ಯ ಆಗಿಲ್ಲ ಅಂತ ದೇವರು ಕಟ್ಟಿ ಮೇಲೆ ಕೂತವರು, ನಾವು ತಾಟಕ್ಕೆ ಕೂತಿರ್ಬೇಕು, ನೈವೇದ್ಯ ಆದಮೇಲೆ ತಾಟಕ್ಕೆ ಅನ್ನ ಬೀಳಬೇಕು, ಕಾಯ್ಕೋತ ಕೂತಿರ್ಬೇಕು. ಅಣ್ಣ 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 ಅನ್ಕೊ ತಂದಿಗೆ ಅಣ್ಣ ಅಂತೀವಿ. ನಿದ್ರೆ ಮುಗಿಸ್ತಿಲ್ಲ ಗುಣೆ ಆಮೇಲೆ ಹಾಕ್ತಾರೆ ಅಂತ ನಮ್ಮನ್ನು ಕೂಡಿಸಿರ್ಬೇಕು. ಅವ ವಾರಾನ್ನದ ಹುಡುಗ ಬಂದ ಅಂದ್ರೆ ದೇವ್ರ ಪೂಜೆ ಬಿಟ್ಬಿಡ್ಬೇಕು, ನಮ್ಮ ತಾಯಿಗೆ ಬೆನ್ನು ಹತ್ಬೇಕು, ಹೋಗು ಮೊದಲು ಹಾಕಿ ಬಾ. ಅವಂಗ ನಮ್ದು ತಕರಾರು, ಅಷ್ಟೊತ್ತಿಂದ ನಾವು ಕೂತೀವಿ, 10 ಸಲ ಕೇಳಿವಿ, ನಮಗೆ ಹಾಕಂಗಿಲ್ಲ ಹಾಕಂಗಿಲ್ಲ ನೈವೇದ್ಯ ಆಗ್ಬೇಕು ಅಂತೀರಿ. ಆ ಹುಡುಗ ಬಂದ್ರೆ ನೈವೇದ್ಯ ಇಲ್ಲ ಏನಿಲ್ಲ, ಅವ ಬಂದು ನಿಂತ ತಕ್ಷಣ ಅಲ್ಲಿ ಹೋಗಿ ಬಡಿಸ್ಲಿಕ್ಕೆ ಬೇಕು ನಮ್ಮ ತಾಯಿ, ಇಲ್ಲದಿದ್ರೆ ಸಿಟ್ಟು ಬಂದ್ಬಿಡೋದು ನಮ್ಮ ತಂದೆ. ಯಾಕೆ ನಾನು ಒಂದು ಸಲ ಅವ್ರಿಗೆ ಕೇಳಿದೆ, ಇಷ್ಟೊತ್ತನಕ ನಾನು ಕೇಳ್ತೀನಿ, ನನಗೆ ನೀವು ತಾಡಿಸ್ತೀರಿ, ಅವಾಗಾದ್ರೆ ಏನು ತಿಳುವಳಿಕೆ ವಹಿಸಿ, ಮೊದ್ಲು ಯಾರು ಬಂದೀವಿ ಅವ್ರಿಗೆ ಹಾಕಬೇಕು ಅಂತ ನಮ್ಮ ತಂದೆ ಹೇಳಿದ ಮಾತು ಇವತ್ತು ನನಗೆ ಬರ್ತದೆ. ಒಂದು ದಿವಸ ಬಗಲಿಗೆ ಒಂದು ಪಂಚಾಯತ್ ಜೋಳಿಗೆ ಹಾಕ್ಕೊಂಡು 12:30 ಹೊತ್ತಿಗೆ ಒಂದು ಮನೆ ಬಾಗಿಲಿಗೆ ಭಿಕ್ಷಾಂದೇಹಿ ಅಂತ ಹೋಗಿ ನಿಂತುಕೋ. ಆ ವ್ಯಕ್ತಿಯ ಮನಸ್ಸಿನ ಸ್ಥಿತಿ ಎಂಥದ್ದಿರ್ತದೆ ಅನ್ನೋದು ನನಗೆ ಕಲ್ಪನೆ ಬರ್ತದೆ. ಕಾಯಿಸ್ಬಾರ್ದು, ದೇವ್ರ ಪೂಜಾ ತಡ ಆಗಲಿ, ಮನೆಯೊಳಗೆ ಎಲ್ಲರೂ ಕಾಯಿಲಿ, ವಾರಾನ್ನದ ಹುಡುಗನ ಕಾಯಿಸ್ತಕ್ಕಂಥ ಕಠೋರ ನಿಯಮ ಮನೆಯೊಳಗೆ ಅದನ್ನು ಹೇಳ್ತಾ ಇದ್ದಾರೆ ಶಾಸ್ತ್ರಕ್ಕೆ. ಅನ್ನದಾತ ಹಸಿದ ಹೊಟ್ಟೆಗೆ ಅನ್ನವನ್ನು ನೀಡುವ ದೊಡ್ಡ ಭಗವಂತ.
ಜೀವನದೊಳಗೆ ಯಾವುದೋ ಕಾರಣಕ್ಕೆ ಭಯಪಟ್ಟಿರ್ತಾನೆ ಮನುಷ್ಯ. ರೋಗಗಳು ಬಂದಿರ್ತಾವೋ, ಏನೋ ಆಪತ್ತು ಬಂದಿರ್ತದೋ, ಹೋಗಿ ಬೆನ್ನ ಮೇಲೆ ಕೈಯಾಡಿಸಿ ನಾನು ಇದ್ದೀನಪ್ಪ, ಭಯಪಡಬೇಡ. ಇದು ಬರೇ ಸಮಾಜ ಸೇವಾ ಅಲ್ಲ, ಇದು ದೇವರ ಪೂಜಾ ಅಂತ ಹೇಳ್ತದೆ ಭಾಗವತ. ಭಯತ್ರಾತ ಪಂಚಾಯಿತೆ ಪಿತರಸ್ಮೃತ, ಈ ಐದು ಜನ ಇವರು ತಂದೆ ಸಮಾನ ಅಂತ ಶಾಸ್ತ್ರ. ಆದ್ದರಿಂದ ಶ್ರೀಮದ್ ಭಾಗವತದಲ್ಲಿ ಇಂಥ ಅಂಶಗಳನ್ನು ನಾನು ಒತ್ತಿ ಒತ್ತಿ ಹೇಳ್ತಿರ್ತೀನಿ. ಮೊದಲನೇ ಸ್ಕಂದದೊಳಗೆ ಬರ್ತದೆ ಎಷ್ಟು ಹೃದ್ಯವಾದ ಮಾತನ್ನು ಹೇಳ್ತಾನೆ ಕೃಷ್ಣ ಅಂದರೆ, ಭೂತಗ್ರಾಮ ಅವಮಾನಿನಃ ಕುರುತೆ ಅರ್ಚಾ ವಿಡಂಬನಂ. ನೀವು ಮನೆಯೊಳಗೆ ಬರೇ ದೇವರ ಪ್ರತಿಮಾ ಗಲಬರಿಸಿದ್ರೆ, ಭಾಂಡಿ ಗಲಬರಿಸಿದಂಗೆ ನೀರು ಹಾಕಿ ಅದಕ್ಕೆ ಅಭಿಷೇಕ ಮಾಡಿ ಅದನ್ನು ತಿಕ್ಕಿ ತೊಳೆದು ಮಾಡಿದ್ರೆ ನಾ ತೃಪ್ತ ಆಗೋದಿಲ್ಲ ಅಂತ ಹೇಳ್ತಾನೆ. ಆ ಪೂಜಾ ಅರ್ಚಾ ವಿಡಂಬನ, ಪೂಜೆಯ ನಾಟಕ ಅದು, ಅದು ಮೊಕರಿ, ಅದು ಪೂಜೆ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ ಭಾಗವತದೊಳಗೆ. ಯಾಕೆ ಅಂದ್ರೆ ಭೂತಗ್ರಾಮ ಅವಮಾನ, ನಿಮ್ಮ ಸುತ್ತಮುತ್ತಲ ಹಸದ ಮಂದಿ, ನಿಮ್ಮ ಸುತ್ತಮುತ್ತಲ ನೀಡಿ ಪೀಪಲ್, ಹೊಟ್ಟಿಗಿಲ್ಲ ಬಟ್ಟಿಗಿಲ್ಲ ಜೀವನದೊಳಗೆ ಬೇಸಿಕ್ ನೀಡ್ಸ್ಗಳಿಂದ ತತ್ತರಿಸ್ತಾ ಇರೋ ಜನ ಇದ್ದಾಗ ನಾನು ಮನೆಯೊಳಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ಎತ್ತರದ ಕಟ್ಟಿ ಮೇಲೆ ಕೂತ್ಕೊಂಡು ಬಂಗಾರದ ಪ್ರತಿಮಾಗಳನ್ನು ಮಾಡಿಕೊಂಡು ಅದಕ್ಕೆ ಮಂತ್ರ ಕಲಿತು ಅದಕ್ಕೆ ಪೂಜಾ ಮಾಡ್ತೀನಿ ಅಂದರೆ ಇದು ನಾಟಕ, ಇದು ಪೂಜಾ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ. ಭೂತಗ್ರಾಮ ಅವಮ ನನ್ನ ಸೃಷ್ಟಿ, ಅದು ಯಾರನ್ನು ನೀನು ಅವಮಾನ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾನೆ ಕೃಷ್ಣ. ನನ್ನ ಸೃಷ್ಟಿಯನ್ನು ಅವಮಾನ ಮಾಡಿದರೆ ನನಗೆ ಪ್ರತ್ಯೇಕ ಅವಮಾನ ಮಾಡಬೇಕಾಗಿಲ್ಲ. ಮಮ ಏನದು ಪಾಂಡವಾನ್ನ ದ್ವಿಷಸೇ ರಾಜನ್ ಮಮ ಪ್ರಾಣಾಹಿ ಪಾಂಡವಾಹ, ಕೃಷ್ಣ ಹೇಳ್ತಾ ಇದ್ದ. ಪಾಂಡವರು ಅಂದರೆ ನನಗೆ ಪಂಚಪ್ರಾಣ. ಹೇ ದುರ್ಯೋಧನ, ಅವರನ್ನು ನೀನು ದ್ವೇಷ ಮಾಡ್ತಿ, ಆದ್ದರಿಂದ ನನ್ನನ್ನು ಪ್ರತ್ಯೇಕ ದ್ವೇಷ ಮಾಡಬೇಕಾಗಿಲ್ಲ. ಹಂಗೆ ನನ್ನ ಸೃಷ್ಟಿ ಇದು. ಮಂಗಲಾಷ್ಟಕ ಹೇಳುವಾಗ ಏನು ಹೇಳ್ತೀವಿ ನಾವು? ಬ್ರಹ್ಮಾಂಡಂ ವರ ಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ಧರಿರ್ಮಂಗಲಂ. ಬ್ರಹ್ಮಾಂಡಂ ವರ ಮಂದಿರಂ, ಈ ಇಡೀ ಬ್ರಹ್ಮಾಂಡ ಏನದ ಭಗವಂತನ ಕುಟುಂಬ, ಅವನ ಮನೆ ಇದು. ಇದನ್ನು ಬರೇ ಮಂತ್ರದೊಳಗೆ ಹೇಳ್ತೀವಿ, ಉಪನ್ಯಾಸದಾಗ ಹೇಳ್ತೀವಿ, ಆಚರಣದೊಳಗೆ ಬರುವುದೇ ಇರಲಿ. ಗೀತಾದೊಳಗೆ ಹೇಳ್ತಾನ, ಯಾಮ ಬರೇ ತನ್ನ ಒಬ್ಬನ ಸಲುವಾಗಿ ಆಹಾರ ಬೇಯಿಸ್ಕೋತಾನ, ಅವ ಅನ್ನ ಊಟ ಮಾಡುವುದಿಲ್ಲ ಪಾಪ ಊಟ ಮಾಡ್ತಾನ ಅಂತ ಹೇಳ್ತಾನೆ ಕೃಷ್ಣ. ಇನ್ಕಿ ಇದಕ್ಕಿಂತ ಕಠೋರ ಇನ್ನೇನು ಬೇಕು? ಅದಕ್ಕೆ ನಮ್ಮಲ್ಲಿ ಏನು ಪದ್ಧತಿ ಬಂದಿದೆ? ಊಟಕ್ಕೆ ಕೊಡೋ ಮೊದಲ ಗೋಗ್ರಾಸ ಅಂತ ಆಕಳಿಗೆ ಇಡ್ತೀವಿ, ಹಕ್ಕಿಗಳಿಗೆ ಇಡ್ತೀವಿ, ಭೂತ ತೃಪ್ತಿ ಆಗಲಿ ಅಂಥೇಳಿ. ಹೊರಗೆ ಬಂದು ನಿಂದಿರಬೇಕು. ನಮ್ಮ ಮನೆಯೊಳಗೆ ಹೇಳ್ತಾರೆ ನಮ್ಮ ಅಜ್ಜ ಕುರ್ಮಾಚಾರ್ಯರು, ಗಲಗಲಿ ಅಂತ ಹಳ್ಳಿ ಒಳಗೆ ಆ ಪೋಸ್ಟ್ ಬಾಕ್ಸ್ ವಯು ಬಸ್ ಬಂತೇನು ಅಂತ ಕೇಳಬೇಕಂತ. ಪೂಜಾ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗೆ ನಿಂತು ಬಿಟ್ಟಿರ್ಬೇಕು. ಆಚಾರ ಎಲ್ಲ ಬಿಟ್ಟು ಆ ಬಸ್ಸಿನ ಹಾದಿ ಯಾಕೆ ಕಾಯ್ತಾರ, ಪೋಸ್ಟ್ ಬಾಕ್ಸ್ ವಯು ಬಸ್ ಬಂತೇನು ಅಂತ ದಿನ ಯಾಕೆ ಬಂದು ನಿಂದಿರ್ತಾರ ಅಂತ ಮಂದಿ ಕೇಳಬೇಕು. ಏನಿಲ್ಲ, ಆ ಬಸ್ಸಿಗೆ ಯಾರೇ ಮಂದಿ ಬರ್ತಾರ ಮಧ್ಯಾಹ್ನದ ಹೊತ್ತು, ಆ ಪೋಸ್ಟ್ ವಯಲಿಗೆ ಬಂದಿರ್ತದ ಬಸ್ ಅದು, ಆ ಬಸ್ನೇ ಅಲ್ಲಿ ಅದ್ರಾಗ ಮಂದಿ ಬಂದಿರ್ತಾರ, ಅವರು ಆಚಾರ ಮನಿ ಎಲ್ಲೇ ಅಂತ ಕೇಳ್ಕೋತಾ ಇಲ್ಲಿ ಊಟಕ್ಕೆ ಬರಬೇಕಂತ. ಅವರಿಗೆ ಊಟಕ್ಕೆ ಬಡಿಸಿ ಆಮೇಲೆ ಊಟಕ್ಕೆ ಕೊಡ್ಬೇಕು. ಆಚಾರ ನೀವು ದೊಡ್ಡವರು ವಿದ್ವಾಂಸರು, ನೀವು ಮೊದಲು ಊಟ ಮಾಡಿರಿ ಆಮೇಲೆ ನಾವು ಕೂಡ್ತೀವಿ. ಹುಚ್ಚ, ಮಧ್ಯಾಹ್ನದ ಹೊತ್ತು ಹಸದು ಬಂದಿದ್ದೀವಿ. ಭಗವಂತನ ಪ್ರತಿರೂಪ ನಿನಗೆ ಹಾಕಿ ಕೃಷ್ಣಾರ್ಪಣ ಅಂದು ಆಮೇಲೆ ನಾವು ಊಟಕ್ಕೆ ಕೂತ್ರೆ ಭಗವಂತಗೆ ನೈವೇದ್ಯ ಮಾಡಿ ಆಮೇಲೆ ಆ ನೈವೇದ್ಯ ಸ್ವೀಕಾರ ಮಾಡಿದಂಗೆ ನಾವು ಈ ಮಾತು ಹೇಳಬೇಕಂತ. ನಾವು ಎಷ್ಟು ದೂರ ಬಂದ್ಬಿಟ್ಟೀವಿ ಅಂದರೆ ಎಲ್ಲೇ ಭಾಗವತದೊಳಗೆ ಪದೇ ಪದೇ ಹೇಳ್ತಾರೆ, ಹೊಲದೊಳಗೆ ಅವರು ಎಲ್ಲ ಬೆಳೆಗಳನ್ನು ತಗೊಂಡು ಹೋಗುವಾಗ ಸ್ವಚ್ಛ ಮಾಡಿದ ಬೆಳೆ ಒಂದೊಂದು ಗುಂಪು ಅಲ್ಲಲ್ಲಲ್ಲಿ ಇಟ್ಟು ಹೋಗ್ಬೇಕಂತ. ಹಕ್ಕಿಗಳಿಗಲ್ಲ ಅದು, ಹಕ್ಕಿಗಳು ತಿಂತಿದ್ದು, ಆದರೆ ಯಾರಿಗೆ ಅಂತಂದ್ರೆ ಶ್ರೋಂಚ ವೃತ್ತಿಯಿಂದ ಬದುಕತಕ್ಕಂಥ ಅವಧೂತರೆ. ಇಡೀ ನಮ್ಮ ಸಂಸ್ಕೃತಿ ಹೆಮ್ಮೆ ಪಡಬಹುದಾದಂಥ ಒಂದು ವ್ಯಕ್ತಿತ್ವ ಅಂದರೆ ಅವಧೂತನ ವ್ಯಕ್ತಿತ್ವ. ಬೇರೆ ಯಾವ ಧರ್ಮದೊಳಗೂ ಈ ಕಾನ್ಸೆಪ್ಟ್ ಸಿಗುತ್ತೆ.
ಅವರು ಅಪರಿಗ್ರಹ ವೃತ್ತಿಯಿಂದ ಬದುಕ್ತಕ್ಕಂಥವ್ರು ಮಹಾನುಭಾವರು. ವೈದ್ಯರು ದಾನ ಕೊಟ್ಟರೆ ತಗೊಳ್ಳೋ ಹಂಗಿಲ್ಲ, ಅವ್ರಿಗೆ ನೀಡಿದ್ರು ಸಹಿತ. ಅಂಥವರು ಮರದಿಂದ ಹಣ್ಣು ಕೀಳೋ ಹಂಗಿಲ್ಲ, ಉದುರಿ ಬಿದ್ದಿದ್ದನ್ನು ತಿನ್ನಬೇಕು. ಅವರು ಹೊಲದೊಳಗೆ ಪಾದ ಸಂಚಾರ ಮಾಡ್ತಿರುವಾಗ ಹೊಲದೊಳಗೆ ಹಾದು ಹೋಗು ಮುಂದೆ ಅವ್ರಿಗೆ ಅಂತ ತಿಳ್ಕೊಂಡು ಒಂದಿಷ್ಟು ತೆನಿ, ಜ್ವಾಳದ ತೆನಿ ಇಟ್ಟು ಹೋಗಬೇಕು. ಮರುದಿವಸ ಬಂದು ನೋಡಿದಾಗ ಅವರು ತಮ್ಮ ಜೋಳಿಗೆ ಒಳಗೆ ಆ ಜ್ವಾಳದ ತೆನಿಯೋ ಅಕ್ಕಿನೋ ಹಾಕ್ಕೊಂಡು ಹೋಗಿದ್ರೆ ಸಂತೋಷ ಪಡಬೇಕು, ನಮ್ಮ ಮನೆತನ ಉದ್ಧಾರ ಆಗ್ಬೋದು. ಇದು ನಮ್ಮ ಸಂಸ್ಕೃತಿ. ಊಟಕ್ಕೆ ಹಾಕಿ ಒಂದು 100 ರೂಪಾಯಿ ಬಿಲ್ ಹಿಂಗೆ ಚಾಚ್ತಾರಲ್ಲ, ಶ್ರೀಕೃಷ್ಣ ಪ್ರಸನ್ನ ಅಂತ ಹೊರಗೆ ಬೋರ್ಡ್ ಹಾಕಿರ್ತಾರ, ಅದಲ್ಲ ಅದು ಅದು ಬರೋಡ್ ಕಲ್ಚರ್. ಊಟ ಮಾಡಿದ್ರೆ ನೋಡಿ ಸಂತೋಷ. ಊಟ ಮಾಡಲಿಕ್ಕೆ ಯಾವುದರ ಹುಡುಗ ಸಾಕ್ರಿ, ಆದರೆ ಊಟ ಬಡಿಸಿ ಉಂಡು ವ್ಯಕ್ತಿನ ನೋಡಿ ಸಂತೋಷ ಪಡಲಿಕ್ಕೆ ಇಟ್ ನೀಡ್ಸ್ ಎ ಮೆಚೂರ್ ಸೋಲ್. ಅದು ನಮ್ಮ ಸಂಸ್ಕೃತಿ. ಇಲ್ಲೇ ಭಾಗವತದೊಳಗೆ ಇಂಥ ಅನೇಕ ಕಥಾನಕಗಳು ಬರ್ತಾ ಇವೆ. ಭಾಗವತದ ಆರಂಭದಲ್ಲಿ ನಮ್ಮ ತಂದೆಯವರು ನನಗೆ ವಿದ್ಯೆಯನ್ನು ಕೊಟ್ಟು ಸಾಕಿರ್ತಕ್ಕಂಥ ಪೇಜಾವರ ಶ್ರೀಪಾದಂಗಳವರು, ಅವರಿಬ್ಬರನ್ನ ಕೃತಜ್ಞತಾಪೂರ್ವಕವಾಗಿ ನೆನೆದು ಸಾಷ್ಟಾಂಗ ಪ್ರಣಾಮಗಳನ್ನು ಅವರಿಗೆ ಅರ್ಪಿಸಿ, ಯಾತಕ್ಕೆ ಇದನ್ನೆಲ್ಲ ಹೇಳಿದೆ ಅಂದರೆ ಇಲ್ಲೇ ಆಕಳು ಸಿಗುವುದಿಲ್ಲ, ಹೊರಗೆ ಹೋಗಿ ನಿಂತ್ಕೊಂಡ್ರೆ ಯಾರು ಊಟಕ್ಕೂ ಬರುವುದಿಲ್ಲ. ಏನು ರೀ ನೀವು ಶಾಸ್ತ್ರ ಏನು ಹೇಳ್ತೀರಿ, ಸ್ವಲ್ಪ ಪ್ರಾಕ್ಟಿಕಲ್ ಬೇಕು ಬೇಡ, ಅದರೊಳಗೆ ನಮ್ಗೆ ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಹೇಳಬೇಕು ಬೇಡ ಅಂದೀರಿ. ಅದಕ್ಕೆ ಹೇಳ್ತೀನಿ ಏನು ಮಾಡಬೇಕು ಅಂತಂದ್ರೆ ಒಂದು ಸಣ್ಣ ಹುಂಡಿ ಮಾಡ್ಕೊಳ್ಳಿ, ಊಟಕ್ಕೆ ಕೂಡ ಮುಂದೆ ಕೃಷ್ಣಾರ್ಪಣ ಅಂಥೇಳಿ $1 ಹಾಕ್ರಿ, ಅದರೊಳಗೆ ಹೆಚ್ಚಿಗೆ ಬೇಡ. ಆ $1 ಭಾರತಕ್ಕೆ ಹೋದಾಗ ಅನಾಥ ಮಕ್ಕಳನ್ನು ಸಾಕ್ತಕ್ಕಂಥ ಒಂದು ಆಶ್ರಮ ಕೊಡ್ರಿ, ಒಂದು ಗುರುಕುಲ ಕೊಡ್ರಿ. ನೀವು ಏನು ಊಟ ಮಾಡ್ತೀರಲ್ಲ ಭಗವಂತನ ನೈವೇದ್ಯ ಅಂತ, ಬಹಳ ಸರಳ ಧರ್ಮ. ವಿದ್ಯಾಪೀಠದೊಳಗೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಬೆಂಗಳೂರೊಳಗಿದ್ದವ್ರಿಗೆ ಕೆಲವರಿಗೆ ನೆನಪಿರಬೇಕು, ಅಕ್ಕಿ ವಸೂಲಿಗೆ ಒಬ್ಬ ಸೈಕಲ್ ಮೇಲೆ ಬರ್ತಿದ್ದ. ಮನೆಯೊಳಗೆ ಊಟಕ್ಕೆ ಮುಂದೆ ಒಂದಿಷ್ಟು ಅಕ್ಕಿ ಬ್ಯಾಳೆ ಮುಷ್ಟಿ ತೆಗೆದು ಒಂದು ಚೀಲದೊಳಗೆ ಹಾಕಿಡ್ಬೇಕು, ಅವ್ರು ಅವ ಬಂದು ಅದನ್ನು ತೊಗೊಂಡು ಹೋಗ್ಬೇಕು. ಆ ಅಕ್ಕಿ ಬ್ಯಾಳಿ ಕಲೆಕ್ಷನ್ ಮಾಡಿಕೊಂಡದ್ದನ್ನು ವಿದ್ಯಾಪೀಠಕ್ಕೆ ತಂದು ಕೊಟ್ಟರೆ ಅದನ್ನು ಅಡುಗೆ ಮಾಡಿ ಅವ ಅಡುಗೆ ಭಟ್ಟ ನಮಗೆ ಬಡಿಸ್ಬೇಕು. ನಮ್ಮ ಸ್ವಾಮಿಗಳು ಕೇಳಿದ್ವಿ ಒಂದು ದಿವಸ, ನಾವು ನಮಗೆ ಉಚಿತವಾಗಿ ನೀವು ಊಟಕ್ಕೆ ಹಾಕಿ ವಿದ್ಯಾ ಕೊಡ್ತೀರಿ, ಪ್ರತಿಯಾಗಿ ಏನು ನಿರೀಕ್ಷೆ ಮಾಡ್ತೀರಿ? ಅವ್ರು ಹೇಳಿದ ಮಾತು ಪ್ರಾಯ ಯಾವ ವಿದ್ಯಾರ್ಥಿಗೂ ರಾಜನ್ಮ ಮರೀಲಿಕ್ಕಿಲ್ಲ ಅಂತ ಮಾತು. ಅವ್ರು ಹೇಳಿದರು ನೀವು ಸಮಾಜಕ್ಕೆ ಋಣಿಗಳು, ಸಮಾಜದ ಊಟ ಮಾಡಿ ಈ ಗುರುಕುಲದೊಳಗೆ ದೊಡ್ಡವರಾಗಿರಿ. ಏನು ಮಾಡಬೇಕು? ದೊಡ್ಡವರಾದ ಮೇಲೆ ಪಾಠ ಹೇಳ್ರಿ, ಪ್ರವಚನ ಮಾಡಿರಿ. ಅಂದ್ರೆ ಇಷ್ಟು ದುಡ್ಡು ಕೊಟ್ಟರೆ ಬರ್ತೀವಿ ಅಂತಕ್ಕಂಥಲ್ಲ, ಅದು ನನಗೆ ಕೊಡೋ ಗುರುದಕ್ಷಿಣೆ. ದುಡ್ಡಿನ ನಿರೀಕ್ಷೆ ಇಲ್ಲದಂಗ ಭಗವಂತ ತೃಪ್ತ ಆಗಲಿ ಅಂತ ಪೂಜೆ ಮಾಡಿರಿ, ಭಗವಂತ ತೃಪ್ತ ಆಗಲಿ ಅಂತ ಪ್ರವಚನ ಮಾಡಿರಿ, ಭಗವಂತ ತೃಪ್ತ ಆಗಲಿ ಅಂತ ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯ ಮಾಡಿರಿ, ನಾನು ಗುರುದಕ್ಷಿಣೆ ಮುಟ್ಟುವುದು. ಈ ಮಾತು ಪೂಜೆ ಮಾಡುವಾಗ, ಪ್ರವಚನ ಮಾಡುವಾಗ, ನಮ್ಮ ಲೌಕಿಕ ಕೆಲಸಗಳನ್ನೇ ಮಾಡುವಾಗ, ಮಧ್ವನವಮಿ ಪ್ರಯುಕ್ತ ನಾನು ನಿನ್ನೆ ಹೇಳ್ತಿದ್ದೆ ಮಧ್ವಾಚಾರ್ಯರ ಈ ಒಂದು ಸಂದೇಶ ಜೀವನದೊಳಗೆ ಅಳವಡಿಸಿಕೊಂಡ್ರೆ ಸಾಕು, ಜನ್ಮೋದ್ಧಾರ ಆಗುತ್ತೆ. ಗೀತಾದೊಳಗೆ ಕೃಷ್ಣ ಹೇಳಿರೋದೇ ಅದು, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಂ ಧರ್ಮ. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ, ಗೀತಾದ ಮಾತು. ಅದಕ್ಕೆ ಮಧ್ವಾಚಾರ್ಯರ ಭಾಷ್ಯ, ಸ್ವವಿಹಿತ ವೃತ್ಯ ಭಕ್ತ್ಯ ಭಗವದ್ ಆರಾಧನಂ ಧರ್ಮ. ನಾವು ಧಾರ್ಮಿಕರು, ನಾವು ಧಾರ್ಮಿಕರು ಅಂತ ಹೇಳ್ಕೋತೀರಲ್ಲ ಅಥವಾ ಹೇಳ್ಕೋತೀವಲ್ಲ, ಯಾವಾಗ ನಮಗೆ ಧಾರ್ಮಿಕರು ಅಂತ ಹೇಳ್ಕೊಳ್ಳಿಕ್ಕೆ ಅರ್ಹತೆ ಬರ್ತದೆ ಅಂದ್ರೆ
ನಮ್ಮ ಕರ್ತವ್ಯದೊಳಗೆ ನಮಗೆ ಪ್ರಾಮಾಣಿಕತ, ಅದನ್ನು ಭಗವಂತನ ಪೂಜಾ ಅನ್ನೋ ಭಾವದಿಂದ ನಮಗೆ ಮಾಡಲಿಕ್ಕೆ ಸಾಧ್ಯ ಆದ್ರೆ ಆವಾಗ ನಾವು ಧಾರ್ಮಿಕ. ಇದು ಒಂದು ಕರ್ತವ್ಯ. ಆದರೆ ಏನು ಏನು ಮಾಡ್ತೀವೋ ಅದು, ಐ ಟಿ ಒಳಗಿದ್ರೆ ಅದು, ಡಾಕ್ಟರ್ ಆಗಿದ್ರೆ ಅದು, ಏ ಭಾಳ ತ್ರಾಸದ ರೀ ಇದು. ಇಬ್ಬಿಬ್ರು ಮೂರು ಮೂರು ಕೆಲಸ ಒಬ್ಬರಿಗೆ ಅವ್ರು ಅಮರಿಸ್ತಿರ್ತಾರೆ, ಬೈಕೊಂಡು ಬೈಕೊಂಡು ಕೆಲಸ ಮಾಡ್ತಿರ್ತೀವಿ ನಾವು, ನೆಟ್ಗೆ ಸಂಬಳ ಕೊಡ್ತಿರೋದಿಲ್ಲ, ಪ್ರಮೋಷನ್ ಇಲ್ಲ, ಅವ್ರು ನಾವು ಬೈದದ್ದಕ್ಕೆ ಅವ್ರು ಸುಟ್ಟು ಬೂದೆ ಆಗದೆ ಇದ್ದರೆ ಅವ್ರ ಪುಣ್ಯ, ಅವ್ರನ್ನ ನೀವು ದೇವ್ರ ಕೆಲಸ ಅನ್ಕೊಂಡು ಮಾಡಬೇಕು ಅಂತ ಹೇಳ್ತೀರಿ. ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ, ಭಾಳ ಚಂದದ ರೀ ಗೀತ ಈ ವಿಷಯದೊಳಗೆ, ಡೋಂಟ್ ಫಾರ್ಗೆಟ್ ಯು ಕೆನಾಟ್ ಡೆಲಿವರ್ ಸೆಕೆಂಡ್ ಕ್ವಾಲಿಟಿ ವರ್ಕ್, ಯು ಆರ್ ದ ಬೆಸ್ಟ್. ಹೌದ್ರಿ, ನಮಗೆ ಬೆಸ್ಟ್ ಸ್ಯಾಲ್ರಿ ಕೊಟ್ಟರೆ ನಾವು ಬೆಸ್ಟ್ ಕೆಲಸ ಮಾಡ್ತೀವ್ರಪ್ಪ, ನೀವೇನು ಹಿಂಗೆ ಥಿಯರಿಗಳೇ ಹೇಳಿ ಹೇಳ್ತೀರಿ ನೀವು ಅಲ್ಲ ಅಂತಾರ. ಇದನ್ನು ಲಕ್ಷ ಇಟ್ಟು ಕೇಳ್ರಿ ಎಷ್ಟು ಚಂದದ. ಅವ್ರು ಹೇಳ್ತಾರೆ, ರಿಗಾರ್ಡ್ಲೆಸ್ ಆಫ್ ವಾಟ್ ದೇ ಪೇ, ರಿಗಾರ್ಡ್ಲೆಸ್ ಆಫ್ ಹೌ ದೇ ಟ್ರೀಟ್ ಯು, ಯು ಡೆಲಿವರ್ ಫಸ್ಟ್ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ವರ್ಕ್. ಅದು ಹೆಂಗ್ರಿ ಅದು ಅಂದ್ರೆ, ನೀವು ಏನಾಗ್ತದೆ ಮುಂದೆ ಎಷ್ಟು ಚಂದ ವಿಚಾರ ಮಾಡ್ಯಾರ ಹೇಳ್ತೀನಿ ನಿಮಗೆ. ನೀವು ಒಂದು ವೇಳೆ ಅವ್ರು ದುಡ್ಡು ಕಡಿಮೆ ಕೊಡ್ಲಿಕ್ಕತ್ತಾರ ಅಂತ ಹೇಳಿ ಕೆಲಸದೊಳಗೆ ಲೋವರ್ ಕ್ವಾಲಿಟಿದು ಕೆಲಸ ಡೆಲಿವರ್ ಮಾಡೋದನ್ನು ಮೈಗೂಡಿಸಿಕೊಂಡ್ರಿ ಅಂದ್ರೆ, ಮುಂದೆ ಹೆಚ್ಚಿಗೆ ಸಂಬಳ ಕೊಡೋರು ಯಾರ್ಯಾರೇ ಬಂದಾಗೂ ಸಹಿತ ನಿಮ್ಮ ಸ್ವಭಾವದೊಳಗೆ ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಕ್ವಾಲಿಟಿ ಡೆಲಿವರ್ ಮಾಡೋದು ಮೈಗೂಡಿ ಹೋಗಿತ್ತು ಅಂದ್ರೆ, ಯು ಕೆನಾಟ್ ಸ್ಟೇ ಅಪ್ ಟು ದ ಮಾರ್ಕ್ ಈವನ್ ವೆನ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಆರ್ ದೇರ್. ಅದಕ್ಕೆ ನಿಮ್ಮ ಸ್ವಭಾವ ಏನು ಅಂದ್ರೆ, ಅವರು ಏನು ಕೊಡಲಿ ಬಿಡಲಿ, ಈ ವ್ಯಕ್ತಿ ಮಾಡಿದ ಕೆಲಸ ಅಂದರೆ ಇದು ಟಾಪ್ ಕ್ಲಾಸ್ ಕೆಲಸ ಇದು ಅಂತ ಮಂದಿ ಗುರುತಿಸೋ ಹಂಗಿರಬೇಕು. ಲೌಕಿಕದ ದೃಷ್ಟಾಂತ ಕೊಡ್ತೀನಿ ನಿಮಗೆ. ರಾಜಕುಮಾರಂದು ಮೊದಲನೇ ಸಿನಿಮಾ ಬೇಡರ ಕಣ್ಣಪ್ಪ, ಹುಬ್ಬಳ್ಳಿ ಸಿದ್ಧಾರೂಢ ಮಠದೊಳಗೆ ಹೆಂಡತಿ ಮಕ್ಕಳನ್ನು ಇಳಿಸಿ ಶೂಟಿಂಗಿಗೆ ಹೋಗಿದ್ರು. ಹೋಟೆಲ್ನಾಗ ಇಳಿಸುವ ಅಷ್ಟು ರೊಕ್ಕ ಇದ್ದಿದ್ದಿಲ್ಲ. ಎಷ್ಟು ಸಂಭಾವನೆ? 25 ರೂಪಾಯಿ ಸಂಭಾವನೆ. ಲುಕ್ ಎಟ್ ದ ಕ್ವಾಲಿಟಿ ಆಫ್ ವರ್ಕ್. ಅವರಿಗೆ ಕೋಟಿಗಟ್ಟಲೆ ದುಡ್ಡು ಬಂದಾಗ ಏನು ಕ್ವಾಲಿಟಿ ಇತ್ತು ನಟನಾದೊಳಗೆ, ಅದೇ ಕ್ವಾಲಿಟಿ ಆ 25 ರೂಪಾಯಿ ಸಂಭಾವನೆ ತೊಗೊಂಡು ಮಾಡಿದ ಸಿನಿಮಾದೊಳಗದ. ಯಾಕಂದ್ರೆ ಐ ಕೆನಾಟ್ ಡೆಲಿವರ್ ಸೆಕೆಂಡ್ ಕ್ವಾಲಿಟಿ ವರ್ಕ್. ಇದು ಯಾವಾಗ ಇದನ್ನು ನಾವು ಮೈಗೂಡಿಸ್ಕೊಳ್ತೀವೋ ಆವಾಗ ನಮ್ಮ ಕರ್ತವ್ಯ ಅನ್ನೋದು ಭಗವಂತನ ಪೂಜೆ ಆಗ್ತದೆ. ಅಲ್ಲೂ ಒಂದು ಸೂಕ್ಷ್ಮ ವಿಷಯ ಅದ ರೀ, ನಾ ಇಷ್ಟು ಚಲೋ ಮಾಡೀನಿ ಆದರೂ ಅಂತಂಥದ್ದು ಮನಸ್ಸದು ಅಲ್ಲ, ನಾನು ಇದನ್ನು ಭಗವಂತನ ಪೂಜಾ ಅಂತ ಮಾಡೀನಿ. ನೋಡ್ರಿ, ನೀವು ಚಲೋ ಕ್ವಾಲಿಟಿ ಕಂಟಿನ್ಯೂಸ್ಲಿ ಡೆಲಿವರ್ ಮಾಡಿದಾಗೂ ಅವರು ಸಂಬಳ ಸರಿ ಕೊಡಲಿಲ್ಲ, ಸ್ವಿಚ್ ಟು ಅನದರ್ ಕಂಪ್ನಿ, ಯಾರು ಬೇಡ ಅಂದಾರ. ಬಟ್ ನೆವರ್ ಗೆಟ್ ಯೂಸ್ ಟು ಡೆಲಿವರಿಂಗ್ ಸೆಕೆಂಡ್ ಕ್ವಾಲಿಟಿ ವರ್ಕ್, ಯು ಆರ್ ದ ಬೆಸ್ಟ್. ಈ ಎಲ್ಲ ಮೌಲಿಕ ಮಾತುಗಳನ್ನು ನಾವು ಇಗ್ನೋರ್ ಮಾಡಿ ಬರೇ ಕಥೆ ಕೇಳಿದರೆ ನಾವು ಭಾಗವತ್ ಕೇಳಿದಂಗಲ್ಲ. ಅಲ್ಲಲ್ಲಲ್ಲಲ್ಲೇ ನಿಂತು ಇವುಗಳನ್ನು ನಾನು ಒತ್ತಿ ಹೇಳ್ತಾ ಇದ್ದೇನೆ. ಭಾಗವತದ ಮಹಾತ್ಮ್ಯ ಅಂಥೇಳಿ ಪದ್ಮಪುರಾಣದೊಳಗೆ ಒಂದು ಬಹಳ ಸುಂದರ ಕಥಾನಕ. ನಾನು ಸಾಮಾನ್ಯವಾಗಿ ಈ ಕಥಾನಕಗಳನ್ನು ಬಿಟ್ಟು ನೇರವಾಗಿ ಭಾಗವತಕ್ಕೆ ಹೋಗ್ತಿರ್ತೀನಿ. ಸ್ವಲ್ಪ ಒಂದೆರಡು ಎಕ್ಸ್ಟ್ರಾ ದಿವಸ ಸಿಕ್ಕಿದ್ರಿಂದ ಬಹಳ ಚಂದವ ಕಥೆ, ಬಿಟ್ಟು ಹೋಗುವಂಗಿಲ್ಲ. ಅದಕ್ಕೆ ಅವನು ಹೇಳಿಕೊಂಡು ಮುಂದೆ ಮುಖ್ಯ ಭಾಗವತಕ್ಕೆ ಬರ್ತಾ ಇದ್ದೇನೆ. ಆತ್ಮದೇವ ಪುರೇ ತಸ್ಮಿನ್ ಸರ್ವ ವೇದ ವಿಶಾರದ ಶೌತ ಸ್ಮಾರ್ತೇಶು ನಿಷ್ಣಾತಃ ದ್ವಿತೀಯ ಇವ ಭಾಸ್ಕರ. ಆತ್ಮದೇವ ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣನ ಕಥೆ. ಅವನಿಗೊಬ್ಬಳು ಹೆಂಡತಿ, ತತ್ಪ್ರಿಯ ಧುಂಧುಲಿ ಸ್ಮೃತ. ಹೆಂಡತಿ ಹೆಸರೇನಿತ್ತು? ಧುಂಧುಲಿ ಅಂತ ಹೆಸರು. ಹೇಗಿದ್ಲು ಅವಳು? ಸ್ವವಾಕ್ಯ ಸ್ಥಾಪಿಕ ನಿತ್ಯಂ ಸುಂದರಿ ಸುಕುಲೋದ್ಭವ ಲೋಕವಾರ್ತಾ ರತ ಕುರೂರ ಪ್ರಾಯಶೋ ಬಹುಜಲ್ಪಿಕ ಕೃಪಣ ಕಲಹ ಪ್ರಿಯ. ಹೆಂಡತಿ ವರ್ಣನೆ ನಿಮ್ಮನೆಯವ್ರ ವರ್ಣನ ಅಲ್ರಿ ಇದು, ಆತ್ಮದೇವನ ಹೆಂಡತಿ ವರ್ಣನ ಅದ ಅಥವಾ ನಮ್ಮನೆಯವ್ರ ಹೆಂಡತಿ ವರ್ಣನೂ ಅಲ್ಲ, ನಮ್ಮನೆಯವ್ರದ್ದು ಅಲ್ಲ ಇದು. ಹೆಂಡತಿದು ಧುಂಧುಲಿ ಅಂತ ಹೆಸರು. ಖರ್ಚು ಭಾಳ ಮಾಡ್ತಿದ್ಲಂತ, ಕ್ರೆಡಿಟ್ ಕಾರ್ಡ್ ತೊಗೊಂಡು ಮನೆಯವ್ರದ್ದು ಸಿಟ್ಟು ಬಂದಾಗೆಲ್ಲ ಅದನ್ನ ಸ್ವಲ್ಪ ಅಂಗಡಿಗೆ ಒಯ್ದು ಗೀಚ್ತಿದ್ಲು.
ಮತ್ತೆ ಹೆಂಗಿದ್ಲು? ಸ್ವವಾಕ್ಯ ಸ್ಥಾಪಿಕ ನಿತ್ಯಂ. ತಾನು ಹೇಳಿದ್ದು ಸರಿ, ಗಂಡ ಮಾತಾಡೋದು ಸ್ವಲ್ಪ ಬುದ್ಧಿ ಕಮ್ಮಿ ಗಂಡಸಿ, ಮುಚ್ಚಿ ಬಾಯಿ, ನಿಮಗೇನು ತಿಳಿಯತ್ತೆ ಅಂತಿದ್ಲು ಗಂಡಗ ಪಾಪ. ಪ್ರೀತಿಯಿಂದ ಹೇಳ್ತಾ ಇದ್ಲು ಅನ್ಕೊಳ್ಳಿ. ಸ್ವವಾಕ್ಯ ಸ್ಥಾಪಿಕ ನಿತ್ಯಂ, ಸುಂದರಿ ನೋಡೋಕೆ ಚೆನ್ನಾಗಿದ್ಲು, ಅವಳು ಮುಖ ನೋಡ್ಕೊಂಡು ಸುಮ್ಮಿರ್ತಿತ್ತು ಪಾಪ. ಲೋಕವಾರ್ತಾ ರಥ, ಅವಳಿಗೆ ಎಲ್ಲೆಲ್ಲೇ ಸುತ್ತಮುತ್ತಲ ಅಕ್ಕಪಕ್ಕದ ಮನೆಗಳಲ್ಲಿ ಏನೇನು ನಡೀತದೆ ಎಲ್ಲ ಬೇಕು ಸುದ್ದಿ. ಬಹುಜಲ್ಪಿಕ, ಬಹಳ ಮಾತಾಡ್ತಿದ್ಲು, ಕಮ್ಮಿ ಯೋಚನೆ ಮಾಡ್ತಾ ಇದ್ಲು. ಕ್ರೂರ, ಕೃಪಣ, ಲೋಭಿ. ಇವನಿಗೆ ದೇವರು ಬೇಕಾದಷ್ಟು ವಿದ್ಯೆ ಕೊಟ್ಟಿದ್ದ, ಆದರೆ ನೋಡ್ರಿ ಬರೇ ಗುಣಗಳನ್ನು ದೇವರು ಯಾರಿಗೂ ಕೊಡೋದೇ ಇಲ್ಲ, ಒಂದೇನಾರೇ ಅವಗುಣ ಇಟ್ಟಬಿಟ್ಟಿರ್ತಾನೆ. ಒಳ್ಳೆ ಜ್ಞಾನಿ ಆದರೆ ಲೋಭಿ. ಎಷ್ಟು ಲೋಭ ಅಂದರೆ ಅವನನ್ನ ಪೌರೋಹಿತ್ಯಕ್ಕೆ, ಪ್ರವಚನಕ್ಕೆ, ಪಾಠಕ್ಕೆ ಜನ ಕರೀತಿದ್ರು. ಹೋಗುವಾಗ ಹರ್ಕಲು ಹರ್ಕಲು ಬೈರಾಸು, ಹರ್ಕಲು ಧೋತ್ರ ಉಟ್ಕೊಂಡು ಹೋಗೋದು. ಮನೆಯೊಳಗೆ ಹೊಸ ಧೋತ್ರ ಇರ್ತಿದ್ದು, ಅವನ ಕಪಾಟ ಭದ್ರ ಮಾಡಿ ಇಟ್ಬಿಡೋದು, ಅದನ್ನು ಒಂದ್ರ ಮೇಲೆ ಒಂದು ಏರ್ಸಿರೋದು. ಹೆಂಡತಿ ಉಟ್ಕೊಳ್ರಿ ಅಂದರೆ, ಹೇ ನಿನಗೇನು ತಿಳಿತದೆ, ಹುಚ್ಚು, ಹೊಸ ಧೋತ್ರ ಉಟ್ಕೊಂಡು ಹೋದರೆ ಶ್ರೀಮಂತ ಅನ್ಕೋತಾರೆ, ಸ್ವಲ್ಪ ಹರಿದಿರಬೇಕು ಅಂದರೆ ಧೋತ್ರ ಕೊಡ್ತಾರೆ. ಬೇಕಾದಷ್ಟಿತ್ತು ದುಡ್ಡು ಆಗಿನ ಕಾಲ, ಈಗಿನ ಬ್ಯಾಂಕ್ ಇಲ್ಲಲ್ಲ, ಆವಾಗಿನ ಕಾಲಕ್ಕೆ ದುಡ್ಡು ತಂದು ಮನೆಯೊಳಗೆ ಒಂದು ತೆಗ್ಗು ಮಾಡಿ ಅಲ್ಲಿ ಹೂಳಿ ಮೇಲುಗಡೆ ಒಂದು ಮನೆ ಮುಚ್ಚಿಬಿಡೋದು ಅಥವಾ ಕಂಬದೊಳಗಡೆ ಹಾಕಿಡೋದು. ಹಿಂಗೆ ದುಡ್ಡು ಸಂಗ್ರಹ ಮಾಡ್ತಾ ಇದ್ದ. ಆ ದುಡ್ಡು ಹೆಂಗೆ ಖರ್ಚಾಗೋದು? ಮತ್ತು ಹೆಂಡತಿ ಅಂತ ಒಂದು ದೇವರು ಅದಕ್ಕೆ ಸೃಷ್ಟಿ ಮಾಡಿರ್ತಾರೆ. ಅವಳು ತೊಗೊಂಡು ಹೋಗಿ ಸ್ವಲ್ಪ ಮನೆಯವರು ಸರಿ ಇಲ್ಲಲ್ಲ, ಆ ಬೇಸರ ಮರಿಲಿಕ್ಕೆ ಶಾಪಿಂಗ್ ಅಷ್ಟೇ. ಶಾಪಿಂಗಿಗೆ ಶೇಡ್ ವ್ಯಾಲಿಡ್ ರೀಸನ್, ಮನೆಯವ್ರ ನೆಟ್ಟಿಗಿಲ್ದೇ ಇದ್ರೆ ಏನು ಮಾಡೋಕ್ಕಾಗತ್ತೆ. ಸೊ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ಲು. ಅಲ್ಲಿಗೆ ಮುಗಿಲಿಲ್ಲ ರೀ ಸಂಸಾರದ ಕಥೆ, ಮಕ್ಕಳಿರಲಿಲ್ಲ. ಏಕದಾಸಃ ದ್ವಿಜಃ ದುಃಖಾತ್ ಗೃಹಂ ತ್ಯಕ್ತ್ವಾ ವನಂ ಗತಃ. ಅಷ್ಟೋ ವರ್ಷಗಳಾಯಿತು ಜಗಳ ಗಂಟಿ ಹೆಂಡತಿ, ದುಡ್ಡು ಎಷ್ಟು ತಂದು ಹಾಕಿದ್ರೂ ತೃಪ್ತಿ ಇಲ್ಲ. ಬಹಳ ಮಾತಾಡೋಳು, ಈ ಯಾರ ಮನೆಯಲ್ಲಿ ಹೆಂಗಸರು ಬಹಳ ಮಾತಾಡ್ತಿರ್ತಾರೆ ಅಲ್ಲಿ ಗಂಡಸರು ಮೂಕ ಆಗೋಗ್ತಾರೆ ಅಂತ ಕೆಲವು ಸಂಸಾರ ನೋಡಿ. ನಾನು ಪ್ರಕೃತಿ ಕರ್ತೃ ಪುರುಷಸ್ತು ಪುಷ್ಕರ ಫಲಾಶವನ್ನು ನಿರ್ಲಿಪ್ತ ಹಾ ಅಂತ ಯಜಮಾನ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೌದಪ್ಪ ಆಗಿ ಇರ್ತದೆ ಅದು ಸರಿ. ಅಂಥ ಒಂದು ಸಂಸಾರ ತಾಳಿ 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 ಅಲ್ಲಿ ಒಂದೆರಡು ಮಕ್ಕಳಾದರೂ ಹುಟ್ಟಿದರೆ ಡೈವರ್ಟ್ ಆಗ್ತದೆ ಲಕ್ಷ. ಗಂಡ ಹೆಂಗಾರ ಇರಲಿ, ಚಂದ ಮಕ್ಕಳನ್ನ ಕೊಟ್ಟಾನ, ಅದನ್ನು ನೋಡ್ಕೊಂಡು ಇದ್ದು ಬಿಡ್ತೀನಿ ಅಂತಾಳೆ ಹೆಂಗಸು. ಅಥವಾ ಗಂಡ ಅಂತಾನೆ, ಮಕ್ಕಳ ಮೇಲೆ ಮನಸ್ಸಾಕ್ತೀನಿ, ಹೆಂಡ್ತಿನ ಬಿಟ್ಬಿಡ್ತೀನಿ. ಇರ್ತಾರೆ ಒಂದೇ ಕಡೆಗೆ ಇರ್ತಾರೆ, ಗಂಡ ಹೆಂಡ್ತಿ ಅಂತ ಸೊಸೈಟಿ ರಿಕಗ್ನೈಸ್ ಮಾಡ್ತಿರ್ತದೆ, ಆದರೆ ಸೂಕ್ಷ್ಮವಾಗಿ ಅದು ಲಕ್ಷ ಬೇರೆ ಕಡೆಗೆ ಶಿಫ್ಟ್ ಆಗಿಬಿಡ್ತದೆ, ನಡೀತದೆ ಸಂಸಾರ. ಅಂಥದ್ದು ಆಗಲಿಲ್ಲ, ಮಕ್ಕಳೇ ಹುಟ್ಟಲಿಲ್ಲ. ಎಲ್ಲ ವ್ರತ ನಿಯಮ ನಿಷ್ಠೆ ಎಲ್ಲ ಮಾಡಿದರು, ಏನಿದು ಸಂಸಾರ ಅನ್ನಿಸ್ತಾವೆ. ಏನು ದುಡ್ಡು ತೊಗೊಂಡು ಬರೋದು, ಇವಳು ಕಿಡಿ 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 ಮಾತು ಕೇಳೋದು, ಬೇಜಾರು ಮಾಡ್ಕೊಂಡು ಮಲ್ಕೊಳ್ಳೋದು, ತಿರ್ಗಾ ಬೆಳಗ್ಗೆ ಎದ್ದು ಹೆಗಲಿಗೆ ಜೋಳಿಗೆ ಹಾಕ್ಕೊಂಡು ಹೋಗೋದು, ತೊಗೊಂಡು ತಂದು ಹಾಕೋದು, ನನಗೆ ಬೇಕಾಗೋದು ಎರಡು ಹೊತ್ತು ಒಂದು ಹಿಡಿ ಅನ್ನ ಬ್ಯಾಳೆ, ಎಷ್ಟು ಸಹನ ಮಾಡಬೇಕು, ಏನು ಈ ಸಂಸಾರದಲ್ಲಿ ಅರ್ಥ ಇದಕ್ಕೆ? ಭಾಳ ಬೇಸರ ಪಟ್ಕೊಂಡು ವನಂಗತಃ ಹೊರಗೆ ಅರಣ್ಯಕ್ಕೆ ಬಂದ್ಬಿಟ್ಟ. ಊರು ಹೊರಗೆ ಅರಣ್ಯಕ್ಕೆ ಬಂದರೆ ಆಗಿನ ಕಾಲಕ್ಕೆ ಋಷಿಗಳು ಜ್ಞಾನಿಗಳು ಕುಟೀರವನ್ನು ಕಟ್ಟಿಕೊಂಡು ತಪಸ್ಸು ಮಾಡ್ತಾ ಇರ್ತಾ ಇದ್ರು. ಅಲ್ಲಿ ಬಂದು ಸ್ವಲ್ಪ ಸಮಯ ಇರೋದ್ರಿಂದಲೇ ಮನಸ್ಸಿಗೆ ಒಂದು ಶಾಂತಿ ದೊರಕ್ತಾ ಇತ್ತು, ಮತ್ತೆ ತಿರುಗಿ ಬರ್ತಿತ್ತು. ಅವ್ರು ಏನಾರು ಕಣ್ಣು ತೆಗೆದು ಇವನ ಕಡೆ ನೋಡಿದ್ರೆ, ಯಾಕಪ್ಪ ಏನು ದುಃಖ ಏನು ಸಮಸ್ಯೆ ಅಂತ ಕೇಳಿ ಎರಡು ಸಮಾಧಾನದ ಮಾತು ಹೇಳಿ ಕಳಿಸ್ಬಿಟ್ರೆ ಮತ್ತೆ ಜೀವನ ನಡೀತಿತ್ತು. ಈಗ ನೋಡ್ರಿ ಊರು ಹೊರಗೆ ಹೋದ್ರೆ ಏನೇನೇನೇನೇನಿಲ್ಲ, ಮತ್ತೆ ಅವು ಮೆಕ್ಡೊನಾಲ್ಡು ಮತ್ತೊಂದು ಯಾವ ಕಮರ್ಷಿಯಲ್ ಬಿಲ್ಡಿಂಗು ಇವನ್ನೇ ನೋಡ್ತೀವಿ. ಊರು ಹೊರಗೆ ಜ್ಞಾನಿಗಳು ಇರ್ತಿದ್ರು, ಅಂಥಲ್ಲಿ ಹೋಗ್ತಿದ್ರು ಸಂಸಾರಗಳು ತೊಂದರೆ. ಬಂದ ಒಂದು ನದಿ ಜಲಾಶಯ, ಅಲ್ಲಿ ಬಂದು ಸ್ನಾನ ಮಾಡಿ ಕಲ್ಬಂಡಿ ಮೇಲೆ ಕೂತ್ಕೊಂಡಾನೆ, ಜೀವನ ಬೇಸರ ಆಗಿಬಿಟ್ಟದ. ಸಮೀಪದೊಳಗೆ ಕಾವಿ ಉಟ್ಕೊಂಡ ಒಬ್ಬ ಸನ್ಯಾಸಿ ಕಣ್ಣು ತೆಗೆದ ನೋಡ್ದ ಇವನ್ನ, ಯಾಕೋ ಮಗು ಭಾಳ ದುಃಖದಲ್ಲಿದ್ದೀಯ ಅಂದು ಕೂಡಲೇ ಗಳಗಳ ಗಳಗಳ ಹತ್ಬಿಟ್ಟ. ಹೋಗಿ ಗಟ್ಟಿ ಕಾಲು ಹಿಡಿದ, ಏನಾರೇ ಮಾಡ್ರಿ, ಜ್ಞಾನಿಗಳು
ಇವನೇನು ತನ್ನ ಸಮಸ್ಯೆ ಹೇಳ್ಕೊಳ್ಳಿಲ್ಲ, ಅವರು ಉತ್ತರ ಹೇಳಿಬಿಟ್ರು. ಅವರಂದರು, ಈ ಜನ್ಮದೊಳಗೆ ನಿನಗೆ ಸಂತಾನ ಭಾಗ್ಯ ಇಲ್ಲಪ್ಪ, ಬೇಸರ ಮಾಡ್ಕೋಬೇಡ, ಮಕ್ಕಳಿಂದ ಸುಖ ಪಡಬೇಕಾದ್ರೆ ಅದಕ್ಕೂ ಅದರಷ್ಟು ಪುಣ್ಯ ಮಾಡಿ ಬಂದಿರ್ತೀನಿ. ನಿನಗೆ ಮಕ್ಕಳಿಂದ ಸುಖ ಇಲ್ಲ ಈ ಜನ್ಮದಲ್ಲಿ, ಸಾಧನೆ ಮಾಡು, ಮುಗಿಸು ಜೀವನ ಅಂತ ಸಮಾಧಾನ ಹೇಳಿದ್ರು. ತಿರುಗಿ ಮನೆಗೆ ಹೋಗು. ಅವ ಅಂದ, ನಿಮಗೆ ಹೇಳೋದು ಸುಲಭ, ನನಗೆ ಮಕ್ಕಳು ಬೇಕು ಅಂತ. ಜೀವನದೊಳಗೆ ಮತ್ತೇನೇನೂ ಇಲ್ಲ, ಒಂದೆರಡು ಮಕ್ಕಳಾದರೂ, ಆದರೆ ಅದಾದರೂ ಒಂದು ಒಂದು ತಂತು, ಆಶಾ ತಂತು ಬದುಕಲಿಕ್ಕೆ. ಅವರು ಹೇಳಿದರು, ಸಂತತೇಹೇ ಸಗರೋ ದುಃಖಂ ಅವಾಪ ಅಂಗಃಪುರ ತಥಾ ರೇ ಮುಂಚಾದ್ಯ ಕುಟುಂಬಾಶಾಂ. ಮುಂಚ ಅದ್ಯ ಕುಟುಂಬಾಶಾಂ, ಕುಟುಂಬ ಮಾಡ್ಕೊಳ್ಳೋ ಆಶಾ ಬಿಟ್ಬಿಡಪ್ಪ, ಮಕ್ಕಳನ್ನು ಮಾಡ್ಕೊಳ್ಳೋ ಆಶಾ ಬಿಟ್ಬಿಡು. ಯಾಕಂದರೆ ನೋಡು, ಹಿಂದೆ ಸಗರ ಸಂತತೇಹೇ ದುಃಖಂ ಅವಾಪ. ಸಗರ ಸಗರ ಅಂತ ರಾಜ, ಅವರೊಂದು ಕಥೆ ಹೇಳ್ತಾರೆ. ಸಗರ ಅಂತ ರಾಜ ಇದ್ದ, ಅವನು ಸಂತತಿಯಿಂದ ಬಹಳ ದುಃಖಪಟ್ಟ. ಅವನ ತರಹ ನೀನು ದುಃಖಿ ಆಗ್ತಿ, ಸಂತತಿ ಆದ್ರೂ ದುಃಖಿ ಆಗ್ತಿ, ಬೇಡ ಅಂತ ಸಮಾಧಾನ ಹೇಳಿದಾಗ ಅವನು ಕುತೂಹಲಿ ಆಗ್ತಾನೆ, ಯಾರು ಸಗರ, ಯಾಕವ ಸಂತಾನದಿಂದ ದುಃಖ ಹೊಂದಿದ. ಅವ್ರು ಹೇಳ್ತಾರೆ, ನೋಡಪ್ಪ, ಒಂದು ಮರದ ಕೆಳಗೆ ಒಬ್ಬ ಮುನಿಗಳು ಕೂತ್ಕೊಂಡಿದ್ರು. ಗಂಡ ಹೆಂಡತಿ, ಆ ದೇಶದ ರಾಜ ರಾಣಿ ಆ ಮಾರ್ಗವಾಗಿ ಹಾಯ್ದು ಹೋಗ್ತಾ ಈ ಮರದ ಕೆಳಗಿನ ಋಷಿಯನ್ನು ನೋಡಿದರು, ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆ ಋಷಿ ಇವ್ರ ಕಡೆಗೆ ನೋಡಿ ಅವರಿಗೆ ಇದೇ ಮಾತನ್ನು ಹೇಳಿದ, ಸಂತಾನ ಇಲ್ಲ, ಬೇಸರ ಮಾಡಿಕೊಳ್ಬೇಡ್ರಿ. ಅವಳು ರಾಣಿ ಕೇಳ್ತಾಳೆ, ಈ ಮಾತು ಕೇಳಲಿಕ್ಕೆ ನಿಮ್ಮ ಹತ್ರ ಬಂದಿಲ್ಲ, ಸಂತಾನ ನಿಮಗೆ ಇಲ್ಲ ಅಂತ ಅನ್ನೋದು ನಮಗೆ ಗೊತ್ತದ. ನಿಮ್ಮ ಹತ್ರ ಬಂದೀವಿ ಅಂದ್ರೆ ಏನೋ ನಮಗೆ ಗೊತ್ತಿಲ್ಲದ್ದು, ನಮಗೆ ಲಭ್ಯ ಇಲ್ಲದ್ದು, ಅದನ್ನು ಪಡೀಲಿಕ್ಕೆ ಬಂದಿದ್ದೆ. ಬೇಡ, ಸಂತಾನದಿಂದ ಸುಖ ಇಲ್ಲ ನಿಮಗೆ. ಹಾಂ, ಸಂತಾನದಿಂದ ಸುಖ ಇಲ್ಲ ಅಂದರೆ ಅಂದರೆ ಸಂತಾನದ ಅಂದರೆ ಹೆಂಗಾರ ಅಲ್ಲ, ಸಂತಾನ ಆದರೂ ಅದರಿಂದ ಸುಖ ಇಲ್ಲ, ಸಂತಾನದ್ದು ಆಗಲಿ. ಎಷ್ಟು ಬೇಕು, ಎಷ್ಟು ಬೇಕು ಅಂದ್ಕೊಡ್ಲಿ. ಮತ್ತೆ ಆಶಾ ಗರಿಗಿದ್ರೆ ನಿಂತು ಅವಳಂದ್ಲು, ಭಾಳ ಏನಿಲ್ಲರಿ, 60,000 ಜನ ಬೇಕು ಮಕ್ಕಳು. ಆಂದ್ರು, ಯಾಕೆ 60,000 ಜನ ಯಾಕೆ? ಅಲ್ಲೇ ಒಬ್ಬ ಸೇವಕ ಇದ್ದ, ಅವ್ನು ಹೇಳಿದ್ರು, ರಥದೊಳಗೆ ಒಂದು ಮ್ಯಾಪ್ ಅದ ತೊಗೊಂಡ್ಬಾದ, ಮ್ಯಾಪ್ ತೋರಿಸಿದ್ವಿ, ಅದರೊಳಗೆ ಬಟ್ ಮಾಡಿ ತೋರಿಸಿದ್ವಿ, ನೋಡ್ರಿ ಅಖಂಡ ಭೂಮಂಡಲಕ್ಕೆ ನನ್ನ ಗಂಡ ಸಾರ್ವಭೌಮ ಚಕ್ರವರ್ತಿ, ಈ ಭೂಮಿ ಮೇಲೆ 60,000 ಭೂಭಾಗಗಳವ, ಒಬ್ಬೊಬ್ಬ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ರಾಜ ಅಂತ ಹಿಡಿದ್ರು, 60,000 ಮಂದಿ ಬೇಕು ಬೇಡ, ನನ್ನ ಪತಿ ಅಖಂಡ ಭೂಮಂಡಲಕ್ಕೆ ಚಕ್ರಾಧಿಪತಿ, ಆ 60 ಭಾಗಗಳನ್ನಾಗಿ ವಿಂಗಡಿಸಿದ್ರೆ ಒಂದೊಂದಕ್ಕೂ ಒಬ್ಬೊಬ್ಬ ರಾಜ, ಆದ್ದರಿಂದ 60,000 ಜನ ಬೇಕು. ಭಲೇ ಸರಿ, 60,000 ಜನ ನಾನೇನೋ ಕೊಟ್ಟೀನಿ, ಹಡಿಬೇಕಲ್ಲ 60,000 ಜನವನ್ನು ಪ್ರಸವಿಸಬೇಕು, ನಿನ್ನ ಗತಿ ಏನು? 5-6 ಹಡಿದು ಬಿಟ್ರೆ ಏನೋ, ನಮ್ಮ ಊರೊಳಗೆ ಒಬ್ಬರು 7 ಮಕ್ಕಳ ತಾಯಿ ದೇವಸ್ಥಾನ ಅಂತಂದು ಮಾಡ್ಯಾರ, ನಮ್ಮಮ್ಮನ ಜೊತೆ ಹೊಟ್ಟಿದ್ದೆ, ನನಗೆ 8 ಮಕ್ಕಳು ಇದ್ದೀರಲ್ಲೋ ಅಮ್ಮ, ಅದಕ್ಕೆ ದೇವಸ್ಥಾನ ಆಗಬೇಕು ಅಂತ ನಮ್ಮಮ್ಮ. 60,000 ಜನ ಮಕ್ಕಳನ್ನು ನಾನೇನೋ ಕೊಟ್ಟೇನು, ಪ್ರಸವಿಸ್ತಿ ಹೆಂಗೆ? ಈ 8-10 ಮಕ್ಕಳಾದರೆ ಮುಗಿದು ಹೋಗಿರ್ತದೆ ಹೆಣ್ಮಕ್ಳದು, ಹೆಂಗೆ ಅಂದರೆ ಅವಳಂದು, ಯಾವ ಋಷಿಗೆ 60,000 ಮಕ್ಕಳನ್ನು ಕರುಣಿಸೋ ಸಾಮರ್ಥ್ಯ ಆದ ಆ ಋಷಿಗೆ ನಾ ಇನ್ನೊಂದು ಕೇಳ್ತೀನಿ, ಏನು 60,000 ಜನ ಮಕ್ಕಳಾಗಬೇಕು, ಆದರೆ 18 ಹರೆಯ ಉಳಿದಿರಬೇಕು, ನಾನು ಇದನ್ನು ಅನುಗ್ರಹ ಮಾಡ್ರಿ ಅಂದರು. ಋಷಿಯಲ್ಲೇ ಸಾಮರ್ಥ್ಯನೇ ಅದ ಅಂದಮೇಲೆ ಕೇಳೋ ಮುಂದೆ ಸಣ್ಣ ಪುಟ್ಟದ ಯಾಕೆ ಕೇಳ್ಬೇಕ್ರಿ? ಭಲೇ ಅಂದ್ರೆ ಅವರು, ತಥಾಸ್ತು. ಎಲ್ಲೋ ಅರಣ್ಯದೊಳಗೆ ಸುತ್ತಾಡಿ ಬರಬೇಕು ಅಂತ ಹೊರಟಿರೋ ಗಂಡ ಹೆಂಡತಿ ಅರಮನೆಗೆ ಶಿಟಿ ಹೊಡ್ಕೋತ ವಾಪಸ್ ಹೋದ ಸಂಭ್ರಮದಿಂದ.
ಹೋದರೂ ಅಲ್ಲಿ ಸುದ್ದಿ ಮುಟ್ತೀವಿ, ರಾಜಗ ಒಬ್ಬಕ್ಕಿನ ಇರಂಗ ನೋಡ್ರಿ ಆಕೆ ಸೌತಿ. ಆಕೆ ಹೊಡ್ಕೋತ ಹೊಡ್ಕೋತ ಬಂದ್ಲು ಋಷಿಗಳ ಹತ್ರ, ಸಾಷ್ಟಾಂಗ ನಮಸ್ಕಾರ ಹಾಕಿದ್ಲು, ನಿನಗೆ ಎಷ್ಟು ಸಾವಿರ ಜನ ಬೇಕವ? ನನಗ್ರೆ ಸಾವಿರದ ಒಬ್ಬ ಮಗನನ್ನು ಕೊಟ್ಟು ಬಿಡ್ರಿ ಅಂದಕ್ಕೆ. ಯಾಕೆ ಅಂದ್ರೆ ಈ 60,000 ಜನ ಏನಿದ್ದಾರೆ ಅವ್ರಿಗೆ ಏನಾರ ಜೀವನದೊಳಗ ಆಪತ್ತು ಕುತ್ತು ಒದಗಿದರ ಅವರನ್ನು ರಕ್ಷಣೆ ಮಾಡತಕ್ಕಂಥ ಒಬ್ಬ ಸಹೋದರ ಬೇಕಲ್ಲ, ಅದಕ್ಕೆ ಒಬ್ಬನ್ನ ಕೊಟ್ಟು ಬಿಡ್ರಿ. ಸಾವಿರದ ಸಾವಿರಾರು ಜನ ಅಲ್ಲ, 1,001 ಮಗನನ್ನು ಕೊಡ್ರಿ. ಮತ್ತವ ಇಂಥವಿರಬೇಕಲ್ಲ, ಇಷ್ಟು ವಿವೇಕ ಇರಬೇಕಲ್ಲ, ಅವ ಈ ಸಹೋದರರನ್ನು ಕಾಪಾಡಬೇಕು ಆಪತ್ಕಾಲದೊಳಗೆ. ಇಂಥ ಭಲೇ ತಥಾಸ್ತು ಅಂತ ಹೇಳಿದೆ. ಆಯಿತು, ಮುಂದೆ ಮಕ್ಕಳು ದೊಡ್ಡವರಾದರು, 60,000 ಜನ ಇಡೀ ಭೂಮಂಡಲವನ್ನು ಸಂಭ್ರಮದಿಂದ ಆಳಿದರು, ಅಶ್ವಮೇಧ ಯಾಗವನ್ನು ಮಾಡಿದರು. ಅಶ್ವಮೇಧ ಯಾಗ ಮಾಡಿದ್ರೆ ಆ ಕುದುರೆ ಬಿಟ್ಟಿರ್ತಾರೆ, ನಿಮ್ಗೆ ಗೊತ್ತದ, ಯಾರು ಕಟ್ಟಬೇಕ್ರಿ ಇಡೀ ಭೂಮಂಡಲ ಈ ಅಂತ ಮಂತ್ರದೇನೆ. ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ ನೆರವೇರೋದ್ರಲ್ಲಿ ಸಂದೇಹವೇ ಇಲ್ಲ. ಇಂದ್ರನ ಸಿಂಹಾಸನ ಅಲ್ಲಾಡ್ಲಿಕ್ಕೆ ನೋಡ್ರಿ, ಇಂದ್ರಿಗೆ ಯಾವ ತೊಂದರೆ ಇಲ್ಲದ ಇವರು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಅಶ್ವಮೇಧ ಯಾಗ ಮಾಡ್ಕೋತ ಹೊಂಟರು ಅಂತಂದ್ರೆ ಸ್ವರ್ಗಕ್ಕೆ ಲಗ್ಗೆ ಇಡ್ತಾರ. ನಾಳೆ ಏನರೇ ಮಾಡಿ ಇದಕ್ಕೆ ವಿಘ್ನವನ್ನು ತರಬೇಕು. ಏನು ಮಾಡಿದ ಇಂದ್ರ? ಬಂದು ಅಶ್ವಮೇಧದ ಕುದುರೆಯನ್ನು ಅಪಹಾರ ಮಾಡಿಬಿಟ್ಟ. ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲ ಅಂತ ಮಂದ್ರ ಮಾತಾಡಿಕೊಂಡ್ರು, ಇಲ್ಲರೋ ನಾವ್ಯಾರು ನಾವ್ಯಾಕೆ ನಮ್ಮವ್ರದ್ದೆ ಅದು ಕುದುರೆ ಹುಚ್ಚನ್ನು ನಮಗೆ ಬಚ್ಚಿಡ್ಲಿಕ್ಕೆ, ಆದ್ದರಿಂದ ನಾವ್ಯಾರು ಕಟ್ಟಿ ಹಾಕಿಲ್ಲ. ಇಡೀ ಭೂಮಂಡಲದೊಳಗೆ ಎಲ್ಲೆಲ್ಲೆಲ್ಲೂ ಕುದುರೆ ಇಲ್ಲ. ಏನು ಮಾಡಿದರು? ಓಹೋ ಹೋ, ಹಂಗಾರೆ ಬೇರೆ ಲೋಕಕ್ಕೆ ನೋಡೋಣ ಅಂತ. ಒಬ್ಬೊಬ್ಬರು ಒಂದೊಂದು ಲೋಕಕ್ಕೆ ಹೋದರು. ಪಾತಾಳ ಲೋಕದೊಳಗೆ ಕಪಿಲ ಕಪಿಲ ಅಂತ ಋಷಿ ತಪಸ್ಸು ಮಾಡ್ತಾ, ಯಾಕಂದ್ರೆ ಈ ಭೂಲೋಕದೊಳಗೆ ಡಿಸ್ಟರ್ಬೆನ್ಸ್ ಭಾಳ ಅಂತ ಅವ್ನು ಹೋಗಿ ಪಾತಾಳ ಲೋಕದಾಗ ಕೂತಿದ್ದ. ತಪಸ್ಸು ಮಾಡ್ತಾ ಭಗವಂತನ ಧ್ಯಾನದೊಳಗೆ ಸಂಪೂರ್ಣ ಮಗ್ನನಾಗಿ ಸಮಾಧಿ ಸ್ಥಿತಿಗೆ ಏರಿದ್ದ ಮಹಾರಾಜ. ಅವನ ಹಿಂದೆ ಒಯ್ದು ಈ ಕುದುರೆ ನಿಂದ್ರಿಸಿದ, ಬಚ್ಚಿಟ್ಟು ಬಂದಾರಲ್ಲಿ. ಸರಿ, ಎಲ್ಲೆಲ್ಲೆಲ್ಲೆಲ್ಲೂ ಹುಡುಗಿದ್ರು ಸಿಗ್ಲಿಲ್ಲ. ಕಡಿಕಾಲ ಪಾತಾಳ ಲೋಕದಾಗ ಒಬ್ಬರು ಕಾಣಿಸ್ತೀವಿ, ಏ ಇಲ್ಲದ ಕುದುರೆ ಅಂದು ಕೂಡಲೇ ನೋಡ್ತಾರ. ಋಷಿ ಧ್ಯಾನ ಮಾಡ್ಕೋತ ಕೂತಾನ, ಹಿಂದೆ ಕುದುರೆ ಎಲ್ಲ ಕಾಳ ಸನ್ಯಾಸಿ ಕಾಳ ಋಷಿ, ಹಿಂದೆ ಕುದುರೆ ಬಚ್ಚಿಟ್ಕೊಂಡು ಧ್ಯಾನದಾಗಿದ್ದವ್ರು ಹಂಗೆ ನಾಟಕ ಮಾಡ್ಲಿಕ್ಕತ್ತೀಯ ಅಂದು ಹಿಡಿದ ಅವನ ಗಡ್ಡ ಹಿಡಿದ ಜಟ ಹಿಡಿದ ಎಳೆದಾಡಿ ಅವನ. ಎಷ್ಟೊತ್ತು ಬೇಕ್ರಿ? ಧ್ಯಾನದಿಂದ ಎಚ್ಚರ ಆಗಬೇಕು ಅಷ್ಟೇ. ಕಣ್ಣು ತೆಗೆದ 60,000 ಜನ ಸುಟ್ಟು ಬೂದಿ ತಂದಿ ಸಗರ ದುಃಖ ನೆನಪಾತು. ಮಕ್ಕಳಿಂದ ಸಂತಾನದಿಂದ ಸುಖ ಇಲ್ಲ ನಿನಗ ಅಂತ ಹೇಳಿದ್ರು ಮಹಾನುಭಾವರು. ಮುಂದ ಅವ ಇನ್ನೊಬ್ಬ ಮಹಾನುಭಾವ, ಒಬ್ಬನೇ ಮಗ ಹುಟ್ಟಿದ್ ನೋಡ್ರಿ, ಅವ ಭಗೀರಥ ಗಂಗೆಯನ್ನು ಹರಿಸಿ ಅವರನ್ನೆಲ್ಲರನ್ನು ಸಚೇತನಗೊಳಿಸಿದ ಅಂತ ಕಥಾ ಮುಂದುವರಿತ. ಅಂತೂ ಅದು ಅವ್ರನ್ನ ಅವನ ತಂದಿಗೆ ಆ ದುಃಖ ತಪ್ಪಲೇ ಇಲ್ಲ. ಭಗೀರಥ ಮುಂದೆ ಎಷ್ಟೋ ತಲೆಮಾರು ಆದಮೇಲೆ ಬಂದ, ಅವನ ತಂದಿಗೆ 60,000 ಜನ ಮಕ್ಕಳನ್ನು ಕಳೆದುಕೊಂಡು ದುಃಖದೊಳಗೇನೆ ಅವನು ಮೃತನಾದ. ಆದ್ದರಿಂದ ಸಗರ ಸಂತತೆಯೇ ದುಃಖಂ ಆಪ ಈ ಕಥೆಯನ್ನು ಹೇಳ್ತಾರೆ ಅವಂಗ ಆತ್ಮದೇವಗೌರ. ಹಿಂಗೆ ಸುಖ ಇದ್ದಿದ್ದಿಲ್ಲ ಹಣೆಯಾಗ ಅಂದರೆ ನೀವು ಎಷ್ಟು ಬೇಕಾದಷ್ಟು ತಪ್ಪಿಸ್ಕೋರಿ, ಅದು ಸಿಗೋದಿಲ್ಲ. ಬೇಡ, ನಿನಗೆ ಸಂತಾನದಿಂದ ಸುಖ ಇಲ್ಲ, ಆದ್ದರಿಂದ ಹೋಗು ಅವ ಅಂತಾನ. ಇವರು ಋಷಿಗಳು ಸಾಧಾರಣ ಕಾಣಿಸೋದಿಲ್ಲ, ಮಾಡ್ತೀನಿ ಇವರಿಗೆ ಅಂತಾನ. ಎಲ್ಲ ಕಥೆ ಕೇಳಿ ಅವನು ಮಾರಿ ನೋಡಿದರು, ಪುರಾಣದ ಪರಿಣಾಮ ಏನರೇ ಆಗ್ಯದೇನು ಅಂತ. ಅವ ಹೇಳ್ದ, ನನಗೆ ಸಂತಾನವನ್ನು ನೀವು ಅನುಗ್ರಹ ಮಾಡದೇ ಇದ್ರೆ ನಿಮ್ಮ ಮುಂದೆ ಇಲ್ಲೇ ಮಡುವಿನೊಳಗೆ ಹಾರ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ, ಅದಕ್ಕೆ ಕಾರಣರ ನೀವು ಆಗ್ತೀರಿ ಅಂತ. ನನಗೆ ಹ್ಞೂ ಅಂದು ನೋಡ್ರಿ, ಮಕ್ಕಳನ್ನ ಕೊಡೋದಿಲ್ಲ ಅಂದು ನೋಡ್ರಿ, ನಾ ಆತ್ಮಹತ್ಯೆ ಮಾಡ್ಕೋತೀನಿ ಇಲ್ಲ ನೋಡ್ರಿ. ಅವ್ರ ಮಾತಿನ ಮೇಲಿಂದ ಅನಿಷ್ಟು ಮಾಡ್ಕೊಳ್ಳೋ ಪೈಕಿನ ಹುಂಬ ಮೂರ್ಖ ಆಯ್ತಪ್ಪ ಅಂತ ಹೇಳಿದ. ಒಂದು ಫಲವನ್ನು ಮಂತ್ರಿಸಿ ಕೊಟ್ಟರು, ಮನೆಗೆ ಹೋಗಿ ಇದನ್ನು ಹೆಂಡತಿ ಕೊಡು, ನಿನಗೆ ಸಂತಾನ ಆಗ್ತದೆ. ತಗೊಂಡು ಬಂದು ಅತ್ಯುತ್ಸಾಹದಿಂದ ಹೆಂಡತಿಗೆ, ಯಾರು ಧುಂಧುಲಿ ಅಂತ ಸುಂದರ ಹೆಸರಿಟ್ಕೊಂಡಾಳಲ್ಲ, ಅಕ್ಕಿಗೆ ತಂದು ಆ ಫಲವನ್ನು ಕೊಟ್ಟ. ಫಲವನ್ನು ಕೊಟ್ಟು ಇದನ್ನು ತಿನ್ನು, ನಮಗೆ ಸಂತಾನ ಆಗ್ತದೆ ಅಂತ. ಇವನು ಮಾರಿ ಮೇಲೆ ಸ್ವರ್ಗನೇ ಕೈಯಾಗ ಸಿಕ್ಕಿಬಿಟ್ಟದ ಅನ್ನೋ ಅಷ್ಟು ಸಂತೋಷ. ಅಕ್ಕಿಗಂದು ಎಲ್ಲಿದ ತಲೆ ಹಾಕೊಂಬಂದ, ಇದನ್ನು ಯಾರು ಹಾಕಿದ್ರು? ಗಂಡಸರಿ ಹೊರಗೆ ಹೋಗಿ ಒಳಗೆ ಬಂದರು ಅಂದರೆ ಏನರೇ ಭೂತ ಹಾಕೊಂಬಂದ್ಬಿಡ್ತಾರೆ, ಮನೆಯೊಳಗೆ ಎಲ್ಲರೂ ಅದ್ರ ಹಂಗೆ ಕುಣಿಬೇಕು. ಆಯಿತು ಅಂದ್ಲು, ಇಲ್ಲ ಅಂದ್ರೆ ಸಿಟ್ಟು ಕೇಳ್ತಾನೆ. ಈಗ ಹೋಗಿಬಿಡ್ತಾನೆ ಮತ್ತೆ, ಆಮೇಲೆ ಆ ಹಣ್ಣಿಗೆ ಏನಾರು ವ್ಯವಸ್ಥೆ ಮಾಡೋಣ ಅಂತ.
ಸದ್ಯಕ್ಕೆ ತೊಲಗಲಿ ಅವ ಅಂದ. ಸರಿ, ಅವಳು ಎಣಿಸಿದ ಪ್ರಕಾರ ಮನೆ ಬಿಟ್ಟು ಹೊರಗೆ ಹೋದ. ಆಮೇಲೆ ತಂಗಿನ ಬರಮಾಡಿಕೊಂಡ್ರು. ತಂಗಿ ಅದೇ ಊರೊಳಗಿದ್ದು. ಅಕ್ಕ ತಂಗಿ ಏಕಾಂತದಲ್ಲಿ ಸುಖ ದುಃಖ ತೋಡ್ಕೊಂಡ್ರು. ನೋಡು, ನನಗೆ ಮಕ್ಕಳು ಅಂದರೆ ಇಷ್ಟ ಇಲ್ಲ. ಅವು ಹೊಟ್ಟೆ ಮುಂದೆ ಮಾಡಿಕೊಂಡು ಅಸಹ್ಯ ಕಾಣು, ಹಂಗೆ ಓಡಾಡಬೇಕು, ತಿಂದಿದ್ದೆಲ್ಲ ವಾಂತಿ ಆಗ್ತದೆ, ಆಯಿತಾ, ತಲೆ ತಿರ್ಬೋದು. ಆಮೇಲೆ ಮಕ್ಕಳನ್ನು ಹಡಿಯೋದಂದ್ರೆ ಪುನರ್ಜನ್ಮ, ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ. ಏನು ಅಪ್ಪ ಹುಟ್ಟಿತು ಅದರದ್ದು ಸಿಂಬಳ ಅಂತೆ, ಮಲಮೂತ್ರ ಅಂತೆ, ಅದನ್ನೆಲ್ಲ ಸ್ವಚ್ಛ ಮಾಡ್ಕೋತಾ ಆಯುಷ್ಯ ಕಳಿಬೇಕು. ಅವ್ಕಿರ್ರ ಅಂತ ಒದರ್ತಾವೆ, ನನಗೆ ಕಂಡ್ರಾಗಲ್ಲ, ನಿದ್ದೆ ಮಾಡಿಸ್ಕೊಡಲ್ಲ, ಹಾಯಾಗಿ ಹಗಲು ರಾತ್ರಿ ನಿದ್ದೆ ಮಾಡಿಕೊಂಡು ಸುಖವಾಗಿದ್ದೀನಿ. ಇವನಿಗೆ ಹುಚ್ಚು ಸಂತಾನ, ನನಗೆ ಸಂತಾನದ ಅಪೇಕ್ಷೆಯೇ ಇಲ್ಲ, ಸುಖವಾಗಿದ್ದೀನಿ ನಾನು. ಈ ಸಂತಾನದ ಹುಚ್ಚು ಹಿಡ್ಕೊಂಡ್ಬಿಟ್ಟಿದೆ ಇವನಿಗೆ, ಇದನ್ನು ತಿಂದರೆ ಸಂತಾನ ಅಂತೆ, ಏನು ಮಾಡಬೇಕು ಹೇಳು. ಅವಳಂದು, ನೋಡು, ನಾನು ಗರ್ಭಿಣಿಯಾಗಿದ್ದೀನಿ, ನನ್ನ ಗಂಡನಿಗೂ ದುಡ್ಡಿನ ಹುಚ್ಚು, ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ನನ್ನ ಮಗುನ ನೀನು ಕೊಟ್ಬಿಡ್ತೀನಿ, ನಾನೇ ಹಡ್ದಿದ್ದೀನಿ ಅಂತ ಹೇಳು ನಿನ್ನ ಗಂಡನಿಗೆ. ಅದು ಹೆಂಗಾಗತ್ತೆ? ಏನಿಲ್ಲ, ಒಂದು ಕುಂಬಳಕಾಯಿನೋ ಟಬ್ಬೋ ಏನಾರೇ ಇಟ್ಕೊಂಬಿಡು ಹೊಟ್ಟೆಯೊಳಗೆ, ಸೀರೆ ಹಿಂಗೆ ಉಟ್ಕೊಂಡ್ಬಿಟ್ರೆ ಆಗಿತ್ತು. ಕೆಲವು ದಿವಸ ನಾಟಕ ಮಾಡು, ನೀನು ಯಾವಾಗಲೂ ಮನೆಯಲ್ಲಿರೋದಿಲ್ಲ, ಏನಿಲ್ಲ, ಗರ್ಭಿಣಿ ಥರ ನಾಟಕ ಮಾಡು, ನನ್ನ ಮಗು ಹುಟ್ಟತ್ತೆ, ಆ ಮಗು ನಿಂಗೆ ಕೊಡ್ತೀನಿ, ಅದನ್ನು ನಿಂದೇ ನಿನ್ನ ಮಗು ಅಂತ ಹೇಳ್ಬಿಡು ಅವನಿಗೆ, ಮುಗಿದೋಯ್ತು ಕೆಲಸ. ನನ್ನ ಗಂಡನಿಗೆ ಒಂಚೂರು ದುಡ್ಡು ಕೊಟ್ಬಿಟ್ರೆ ಸುಮ್ಮನಾಗ್ಬಿಡ್ತ, ಅವನು ಪರಮ ಲೋಭಿ ಅವನು. ಅದೆಲ್ಲ ಸರಿ ಹೋಯ್ತು, ಈ ಹಣ್ಣೇನು ಮಾಡೋದು ಅಂದ್ರೆ, ಅಯ್ಯೋ ಇಷ್ಟೆಲ್ಲ ಪ್ಲ್ಯಾನ್ ಹೇಳ್ಕೊಟ್ಟಿದ್ದೀನಿ ಅಂತೆ, ಒಂದು ಹಣ್ಣೇನು ಮಾಡೋದು ನನಗೆ ಹೇಗೆ ಗೊತ್ತಾಗಲ್ಲ, ನಮ್ಮ ಮನೇಲಿ ಆಕಳ ಇದೆ, ಆಕಳಿಗೆ ತಿನ್ನಿಸ್ಬಿಡೋಣ ಪಾಪ ತಿಂಗಿ, ಆಯಿತು ಅಂತ. ಸರಿ, ಇವನಿಗೆ ಕಾಯ್ತಾ ಇದ್ದಾನೆ ಮಗು ಹುಟ್ಟತ್ತೆ ಅಂತ. ಶುಭ ಮುಹೂರ್ತದಲ್ಲಿ ತಂಗಿಗೆ ಮಗು ಹುಟ್ಟಿತು. ಆ ಮಗು, ಇವಳ ಗಂಡ ಊರಲ್ಲಿರಲಿಲ್ಲ, ಮಗುವನ್ನು ತಂದುಕೊಟ್ಲು. ಆಮೇಲೆ ಗಂಡ ಬಂದಮೇಲೆ, ನೋಡಿ ಮಗು ಅಂತ ಮಗುವನ್ನು ತೋರಿಸಿದ್ಲು, ಸಂತೋಷಪಟ್ಟ ಗಂಡು ಮಗು. ಆಮೇಲೆ ಹೇಳಿದ್ಲು, ನೋಡಿ ನನಗೆ ಮಗುವಾಗಿದೆ ಆದರೆ ಹಾಲು ಬಂದಿಲ್ಲ, ನನ್ನ ತಂಗಿಗೆ ಗರ್ಭಸ್ರಾವ ಆಗೋಗಿದೆ ಆದರೆ ಹಾಲಿದೆ, ಅವಳು ಬಂದು ಹಾಲು ಕುಡಿಸಿ ಹೋಗ್ತಾಳೆ, ನಿಮ್ಮದೇನು ಅಭ್ಯಂತರ ಇಲ್ಲ ತಾನೆ, ಗಂಡಸರಿಗೇನ್ರಿ ಒಟ್ಟು ಕೆಲಸ ಆದಾಗತ್ತು, ನಮ್ಮ ಕೂಸಿಗೆ ಹಾಲು ಸಿಗ್ತೆಲ್ಲ ಚಲೋ ಆತು. ಸರಿ, ಅವಳು ಬಂದು ಹಾಲು ಕುಡಿಸಿ ಹೋಗ್ತಾಯಿದ್ಲು. ಇಲ್ಲಿ ಮನೆಯಲ್ಲಿ ಆಕಳಿಗೆ ಆ ಹಣ್ಣು ತಿನ್ನಿಸಿದ್ರಲ್ಲ, ಆಕಳಿಗೆ ಒಂದು ಮಗು ಹುಟ್ಟಿತು. ಎಂಥ ಮಗು ಅದು? ಅದಕ್ಕೆ ಕಿವಿಗಳು ಆಕಳದ ಕಿವಿಗಳು, ಉಳಿದೆಲ್ಲ ಶರೀರ ಮನುಷ್ಯನ ಶರೀರ, ಕಿವಿ ಮಾತ್ರ ಆಕಳದ್ದು. ಇದು ಹುಟ್ಟಿ ಕೆಲವು ದಿವಸದ ಮೇಲೆ ಅದು ಹುಟ್ಟಿತು. ಈ ಮೊದಲಿನ ಮಗುವಿಗೆ, ಅಣ್ಣನಿಗೆ, ತಂಗಿ ಮಗ ಅವನು, ಅವನಿಗೆ ಇವಳೇ ಹೆಸರಿಟ್ಲು, ತನ್ನ ಮಗನ ತರಹ ಸಾಕ್ತಾ ಇದ್ಲು. ಅನುರೂಪವಾದ ಹೆಸರು, ಅವಳ ಹೆಸರು ಧುಂಧುಲಿ ಅಂತ, ಆ ಮಗನಿಗೆ ದುಂದುಕಾರಿ ಅಂತ ಹೆಸರಿಟ್ಲು. ಚೈನೀಸ್ ಟ್ರೆಡಿಷನ್ನಲ್ಲಿ ಒಂದು ಪದ್ಧತಿ ಅಂತ ನನ್ನ ಸ್ನೇಹಿತ ಹೇಳ್ತಿದ್ದ, ಮಗು ಹುಟ್ಟಿದ ಕೂಡಲೇ ಮನೆಯೊಳಗಿನ ಒಂದು ಪಿಂಗಾಣಿ ಪತ್ರೆ ಎತ್ತಿ ಹಾಕ್ಬಿಡ್ತಾರೆ, ನೆಲಕ್ಕೆ ಟಿಂಗ್ಲಿಂಗ್ ಅಂತ ಸಪ್ಪಳ ಆದರೆ ಅದನ್ನು ಎತ್ತಿ ಮಗು ಇಟ್ಬಿಡ್ತಾರೆ ಅಂತ. ಹಂಗೆ ಅವಳು ಮಗುವಿಗೆ ಏನು ಹೆಸರಿಡಬೇಕು? ಧುಂದುಕಾರಿ ಅಂತ ಹೆಸರಿಟ್ಟು. ಧುಂಧುಲಿಯ ಮಗ ಧುಂದುಕಾರಿ, ಧುಂದು. ಇವನಿಗೆ ಈ ಆಕಳದ ಮಗು ಇದೆಯಲ್ಲ, ಅದಕ್ಕೆ ಏನಾರ ಹೆಸರಿಡಲಿ. ಅವನಿಗೆ ಅವನು ಗಂಡ ಇದ್ನಲ್ಲ ಆತ್ಮದೇವ, ಆತ್ಮದೇವನ ಕೇಳಿದರು, ಆ ಆಕಳಿಗೇನೋ ಹೆಸರು ಬೇಕಂತ್ರಿ, ನೀವೆಲ್ಲ ಓದ್ಕೊಂಡವರು ಪಂಡಿತರು, ಏನಾರ ಒಂದು ಹೆಸರು ಕೊಡ್ರಿ. ಈ 12 ವರ್ಷ ಓದಿರ್ತಾರಲ್ಲ ವಿದ್ಯಾಪೀಠದಲ್ಲಿ, ಅವ್ರಿಗೆ ಅವ್ರ ಪಾಂಡಿತ್ಯದ ಉಪಯೋಗ ಸಮಾಜದೊಳಗೆ ಆಗುವುದು ಇದು ಒಂದೇ ಕಡೆಗೆ, ನಾಮಕರಣಕ್ಕೆ ಒಂದು ಹೆಸರು ಬೇಕಾಗಿದೆ, ಸಂಸ್ಕೃತ ಅಷ್ಟೊಂದು ಓದಿದ್ದೀರ, ಒಂದು ಹೆಸರು ಕೊಡ್ರಿ. ಹಂಗೆ ಆತ್ಮದೇವನಿಗೆ ಹೆಸರು ಕೊಡ್ಲಿಕ್ಕೆ ಹೇಳಿದರು, ಗೋಕರ್ಣ ಅಂತ ಹೆಸರಿಟ್ಟ. ಎಷ್ಟು ಸುಂದರವಾದ ಹೆಸರು, ಅರ್ಥಪೂರ್ಣವಾದ ಹೆಸರು. ಗೋ ಅಂದರೆ ಬರೀ ಗೋಕರ್ಣ, ಕಿವಿ ಆಕಳದಂತೆ ಕಿವಿ ಅಂತ ಸಾಮಾನ್ಯ ಅರ್ಥ, ವಿಶೇಷ ಅರ್ಥ, ಆಧ್ಯಾತ್ಮಿಕ ಅರ್ಥ. ಗೋ ಅಂದರೆ ಜ್ಞಾನ. ಈ ಕಿವಿಗಳು ಸಾರ್ಥಕವಾಗುವುದು ಜ್ಞಾನವನ್ನು ಸಂಗ್ರಹ ಮಾಡಲಿಕ್ಕೆ ಈ ಕಿವಿಗಳನ್ನು ಬಳಸಿದಾಗ. ಗೋವನ್ನು ಅಂದರೆ ಜ್ಞಾನವನ್ನು ನಮಗೆ ಕೊಡ್ತಕ್ಕಂಥ ಇಂದ್ರಿಯಗಳು ಇವು, ಗೋಕರ್ಣ. ನಾವೆಲ್ಲ ಗೋಕರ್ಣರಾಗಬೇಕು, ಈ ಕರ್ಣವನ್ನು
ಗೋ ಸಂಪಾದನೆಗೆ ಅಂದರೆ ಜ್ಞಾನ ಸಂಪಾದನೆಗೆ ನಾವು ವಿನಿಯೋಗಿಸಬೇಕು ಅನ್ನೋದು ಅದರದ್ದು ಆಧ್ಯಾತ್ಮಿಕ ಅರ್ಥ. ಕಿವಿಯನ್ನು ಜ್ಞಾನ ಸಂಪಾದನೆಗೆ ಉಪಯೋಗ ಮಾಡುವುದು ಅಂದರೆ ಏನು? ಪ್ರವಚನಾದಿಗಳನ್ನು ಕೇಳೋದು ಅಂತ ಮಾತ್ರ ಅಲ್ಲ. ನಮ್ಮ ಗುರುಗಳು ಹೇಳ್ತಿದ್ರು, ದಿನ ಮಲಗೋ ಮುಂದೆ ವಿಜಯದಾಸರು, ಗೋಪಾಲದಾಸರು, ಪುರಂದರದಾಸರು ಇಂಥ ಮಹಾನುಭಾವರು ಮಾಡಿರ್ತಕ್ಕಂಥ ಪದ್ಯಗಳನ್ನು ಕೇಳ್ತಾ ಮಲಗಬೇಕು. ಕೇಳ್ತಾ ಕೇಳ್ತಾ ನಿಂತು ಅದರಿಂದ ಎಂಥ ಸಂಸ್ಕಾರ ಮನಸ್ಸಿನ ಮೇಲಾಗತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಒಂದು ಸಾತ್ವಿಕ ಪ್ರಚೋದನೆ ಉಂಟಾಗ್ತದೆ. ಅದು ಕಿವಿಯ ಸಾರ್ಥಕ ಉಪಯೋಗ. ನಿಮಗೇನು ಹೆಚ್ಚಿಗೆ ಶ್ರಮ ಬೇಕಾಗಿಲ್ಲ. ಮಲಗು ಮುಂದೆ ಏನೋ ಅವನ ಕ್ರೈಮ್ ಡೈರಿ ಅಂಥವು ಇಂಥವು ನೋಡ್ತಿರ್ತಾರೆ, ಒಂದೆರಡು ಹೆಣ ಬಿದ್ದ ಮೇಲೆ ಅವ್ರಿಗೆ ನಿದ್ದೆ ಬರಬೇಕು ಅಂತ ಪ್ರಾಣಿ ಜಾಸ್ತಿ ಮಾಡ್ತಿರ್ತಾರೆ. ಅದು ಬಿಟ್ಟು ದಾಸರ ಪದ್ಯಗಳನ್ನು, ಎಷ್ಟು ಹೃದ್ಯವಾದ ಪದ್ಯಗಳು, ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಪದ್ಯಗಳು ಅವನು ಕೇಳ್ತಾ ಮಲಗಬೇಕು. ಶಾಂತ ನಿದ್ರೆ, ಸಾತ್ವಿಕ ನಿದ್ರೆ, ಇಂಥ ಕಾರ್ಯಗಳಿಗೆ ಆ ಕಿವಿಗಳನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಮುಂದೆ ದೊಡ್ಡವರಾಗ್ತಾರೆ ಮಕ್ಕಳು. ದೊಡ್ಡವರಾದಂಗೆ ಮಗ ಹರೇಕ್ ಬಂದ, ಪುತ್ರಾದಪಿ ಧನ ಭಾಜಾಂ ಭೀತಿ ಸರ್ವತ್ರೈಷಾ ವಿಹಿತ ರೀತಿ. ನೋಡ್ರಿ ಅವರು ಶಂಕರಾಚಾರ್ಯರು ಮದುವೆ ಆಗಿಲ್ಲ, ಸಂಸಾರದ ಚಿತ್ರನ ಎಷ್ಟು ಚಂದ ಕೊಡ್ತಾರೆ ಅವರು. ಪುತ್ರಾದಪಿ ಧನ ಭಾಜಾಂ ಭೀತಿ, ಈ ದೇಶದೊಳಗೆ ಕಡಿಮೆ ಅಲ್ಲ, ನಮ್ಮ ದೇಶದೊಳಗೆ ಅವಾಗಲೂ ಬಡತನ ಇದ್ದ ಕಾಲಕ್ಕೆ ಮಕ್ಕಳ ಮನೆಯೊಳಗಿನ ದುಡ್ಡು ಲಪಟಾಯಿಸ್ತಿದ್ರು. ನಾನು ಹೋದ ಸಲ ಹೋದಾಗ ನಮ್ಮ ಸಂಬಂಧಿಕರ ಮನೆಯೊಳಗೆ ಒಂದು ದೃಶ್ಯ ನೋಡಿದ್ರು, ಭಾಳ ಬುದ್ಧಿವಂತ ಅವನು, ಮನೆಗೆ ಗೃಹಸ್ಥ ಯಜಮಾನ ಇಂಡಿಯಾದಲ್ಲಿ. ಹಾಸಿಗೆ ಮೇಲೆ 100 ರೂಪಾಯಿ ನೋಟು, 500 ರೂಪಾಯಿ ನೋಟು ಹಂಗೆ ಬಿಟ್ಬಿಟ್ಟಿರ್ಬೇಕು, ಕುರ್ಚಿ ಮೇಲೆ ಬಿಟ್ಟಿರ್ಬೇಕು, ಅಲ್ಲಿ ಖೋಲಿಯಾಗಿ ಬಿಟ್ಟಿರ್ಬೇಕು. ಏನೋ ಅಂದೆ ನಾನು, ರೊಕ್ಕ ಹೆಚ್ಚಾಗಿ ಅವನು ಹಿಂಗ್ಯಾಕೆ ಎಲ್ಲ ಕಡೆ ರೊಕ್ಕ ಬಿಟ್ಟಾಡಲಿ. ಎರಡು ಗಂಡಸು ಮಕ್ಕಳು ಮನೆಯೊಳಗೆ, ಹರೇ ಹುಡುಗರು ಕಾಲೇಜ್ ಹೋಗ್ತಾವ. ಅಂದ ನಾನು ಮುದ್ದಾಮ್ ಹಂಗೆ ಇಟ್ಟಿರ್ತೀನಿ, ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಟಿರ್ತೀನಿ, ಪೈಸಾ ಪೈಸಾ ಲೆಕ್ಕ ಹಾಕಿರ್ತೀನಿ, ಅವು ಸುಮ್ಮನೆ ಚೆಲ್ಲಾಪಿಲ್ಲಿ ಅದಂಗೆ ಕಾಣಿಸ್ತಿರ್ತಾವ. ನೀವು ಎಂದರೆ ಒಂದು ದಿವಸ ಪರೀಕ್ಷಾಕ್ಕೆ ಒಂದು 10 ಪೈಸಾ ತೆಗೀರಿ, ನಾ ಹೇಳ್ತೀನಿ ಇಲ್ಲಿದ್ದ ತೆಗೆದಿರಿ ಅಂತ. ಮತ್ತು ಹಿಂಗ್ಯಾಕೆ ಮಾಡ್ತೀಯ ಅಂದೆ ನಾನು. ಮಕ್ಕಳಿಗೆ ದುಡ್ಡು ನೋಡಿದಾಗ ನಮ್ಮದು ಅಲ್ಲದೆ ಇದ್ದರೆ ನಾವು ಅದನ್ನು ಮುಟ್ಟಬಾರದು ಅನ್ನೋದು ರೂಢಿಯಾಗಬೇಕು. ಮನುಷ್ಯಂದು ಸಹಜ ಸ್ವಭಾವ, ದುಡ್ಡು ದೊಡ್ಡ ಅಮೌಂಟ್ ಅದ ಅಂದ ಕೂಡಲೇ ಯಾರಿಲ್ಲ ಸುತ್ತಮುತ್ತಲ, ಯಾರೂ ಕ್ಲೇಮ್ ಮಾಡೋರಿಲ್ಲ, ಬಡತನ ತೊಗೊಂಡು ಕಿಸದ ಹಾಕ್ಕೊಂಡು ರಾಮ್ ರಾಮ್ ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಹಾಕೊಂಡು ಮೂಮೆ ರಾಮ್ ಬಗಲ್ಮೆ ಚೂರಿ. ಇದು ಮಕ್ಕಳಿಗೆ ದುಡ್ಡು ನೋಡಿದರೂ ಸಹಿತ ನಮ್ಮದು ಅಲ್ಲ ಅಂದರೆ ಅದನ್ನು ಮುಟ್ಟಬಾರದು ಅನ್ನೋ ಬುದ್ಧಿ ಹುಟ್ಟಬೇಕು. ಇಲ್ಲೇ ಮನೆಯೊಳಗೆ ರೂಢಿ ಆಗಬೇಕು. ಅದರದ್ದು ಶಂಕರಾಚಾರ್ಯರು ಹೇಳ್ತಾರೆ, ಪುತ್ರಾದಪಿ ಧನ ಭಾಜಾಂ ಭೀತಿ ಸರ್ವತ್ರೈಷಾ ವಿಹಿತ ರೀತಿ. ಮನೆಯೊಳಗೆ ಅವ ಪಾಪ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಬರೋವ, ಇವ ದುಂದುಕಾರಿ ದುಂದು ಖರ್ಚು ಮಾಡವ ಹೊರಗೆ, ಒಬ್ಬಕ್ಕೆ ದುಂದುಲಿ ಮಗ ದುಂದುಕಾರಿ, ಅಕ್ಕಿ ಶಾಪಿಂಗಿಗೆ ಹೋಗಿ ಅಕ್ಕಿಗೆ ಬೇಕಾದ ತೊಗೊಳಕ್ಕೆ, ಇವ ಹೋಗಿ ಇವ ದುಡ್ಡು ಹಾಳು ಮಾಡವ. ಅಷ್ಟೇ ಅಲ್ಲ, ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ. ಒಂದು ಯೌವನ ಒಂದು ಕೈಯೊಳಗೆ ಬೇಕಾದಷ್ಟು ದುಡ್ಡು ಎರಡು ಸೇರ್ಕೊಂಡ್ಬಿಟ್ರೆ ಅನರ್ಥಕ್ಕೆ ಕೊನೆಯ ವೇಶ್ಯಾಸಹವಾಸಕ್ಕೆ ಬಿಡ್ತಾನೆ. ಮನೆಗೆ ಬಂದು ತಾಯಿನ ಪೀಡಿಸ್ತಾನೆ ದುಡ್ಡು ಕೊಡು ಅಂತ. ತಂದೆ ಹತ್ರ ಅಂತೂ ದುಡ್ಡು ಇರುವುದೇ ಇಲ್ಲ, ತಂದು ಹೆಂಡತಿಗೆ ಒಪ್ಪಿಸ್ಬಿಟ್ಟಿರ್ತಾನೆ, ಅವನ ಹತ್ರ ಏನಿಲ್ಲ ಅಂತ ಗೊತ್ತು. ಬಂದು ತಾಯಿನ ದುಡ್ಡಿಗೋಸ್ಕರ ಪೀಡಿಸೋದು, ಅವಳು ಕೊಡಲಿಲ್ಲ ಅಂದ ಕೂಡಲೇ ಬೈಯೋದು, ಆಮೇಲೆ ಹೊಡೆಯೋದು ಶುರು. ಹರೆಯದ ಹುಡುಗ ಮೈಯಲ್ಲಿ ಬೇಕಾದಷ್ಟು ಶಕ್ತಿ, ತಂದಿನೂ ವಿರೋಧ ಮಾಡ್ತಿದ್ದ, ಕಣ್ಣು ತೆಗಿತಿದ್ದ ತಂದಿ ಮೇಲೆ, ಎಲ್ಲಿ ಹೊಡೆದು ಬಿಡ್ತಾನೋ ಅನ್ನೋ ಬೈಕ್ ಅವನು ಸುಮ್ಮನೆ ಇರ್ತಿದ್ದ. ಹಿಂಗೆ ಬೀಳಿತು. ಆ ಗೋಕರ್ಣ ಅನ್ನೋ ಮಗ ಒಳ್ಳೆ ವಿವೇಕಿ, ಉಪನಯನ ಆದಮೇಲೆ ವೇದಾಧ್ಯಯನ, ತಂದೆ ಪಂಡಿತ ಅಲ್ಲ, ಅವನ ಹತ್ರ ಜ್ಞಾನ ಸಂಪಾದನೆ, ಒಳ್ಳೆ ವಿವೇಕಯುಕ್ತವಾಗಿರ್ತಕ್ಕಂಥ ಜೀವನ, ಹಿರಿಯರಿಗೆ ಗೌರವದಿಂದ ನಡ್ಕೊಳ್ಳೋದು, ಅಧ್ಯಯನದಲ್ಲಿ ತನ್ಮಯತೆ, ಸಹನೆ, ಪ್ರಶಾಂತ ಮನಸ್ಸು, ಈ ಥರ ಅವನು ಬೆಳೆದ ಗೋಕರ್ಣ. ಅವನಂತಾನೆ, ನನ್ನ ಹೊಟ್ಟಿಲಿ ಹುಟ್ಟಿದ ಮಗ ಅಂತ ತಿಳ್ಕೊಂಡ, ನನ್ನ ಹೊಟ್ಟಿಲಿ ಹುಟ್ಟಿದ ಮಗ ದುಂದುಕಾರಿ ಹಿಂಗ್ಯಾಕಿದ್ದಾನೆ, ಅದು ಆಕಳು ಹೊಟ್ಟೆ ಹುಟ್ಟಿದ ಕೂಸಿಗೆ ಇಷ್ಟು ವಿವೇಕ ಎಲ್ಲಿಂದ ಗೊತ್ತಿಲ್ಲ. ಅದು ಆಕಳು ಹೊಟ್ಟೆಯಲ್ಲಿ ಹುಟ್ಟಿದ್ದಲ್ಲ, ಇದು ಇವನದಲ್ಲ, ಆದರೆ ದೈವ ವೈಚಿತ್ರ್ಯ. ಆಮೇಲೆ ಏನು ಮಾಡಬೇಕು ಏನು ಮಾಡಬೇಕು, ಮನೆಯೊಳಗೆ ಒಂದು ಸುಭಾಷಿತ ಹೇಳ್ತದೆ,
ಅತ್ಯಂತ ದುಃಖಿ ಯಾರು ಅಂತಂದ್ರೆ ರೋಗಿ ಅಲ್ಲ, ನಿರ್ಧನಿ ಅಲ್ಲ. ಯಾಕಂದ್ರೆ ಔಷಧ ಅದು ಇದು ತೊಗೊಂಡು ರೋಗವಾಸಿ ಆಗ್ತದೆ. ಜೀವನದೊಳಗೆ ಆರಂಭದೊಳಗೆ ಸಂಸಾರದೊಳಗೆ ದಾರಿದ್ರ್ಯ ಇರ್ತದೆ, ಕಷ್ಟ ಇರ್ತದೆ. ಮುಂದೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ, ದಾರಿದ್ರ್ಯ ಹೊರಟು ಹೋಗ್ತದೆ. ಆದರೆ ಮನೆಗೆ ಬಂದ ಮೇಲೆ ಅವಿವೇಕಿಯಾದ ಹೆಂಡತಿ ಅಥವಾ ಅವಿವೇಕಿ ಮಕ್ಕಳು ಮನೆಯೊಳಗಿದ್ರೆ ಅವ ಸದಾ ದುಃಖಿ, ಅತ್ಯಂತ ಹೆಚ್ಚು ದುಃಖಿ. ಯಾಕಂದ್ರೆ ಅದು ಇರ್ರಿಪೇರೇಬಲ್ ಅಲ್ಲಿ. ಅದು ದುಡ್ಡಿಲ್ಲ ಅಂದರೆ ದುಡ್ಡು ಕಳಿಸ್ತೀರಿ, ಆರೋಗ್ಯ ಇಲ್ಲ ಅಂದರೆ ಹೆಂಗೋ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆರೋಗ್ಯ ಸಂಪಾದನೆ ಮಾಡ್ತೀರಿ. ಇವು ಸ್ವಭಾವ ಬದಲಾಗುವುದಿಲ್ಲ. 99% ಗಂಡಸೆ ಆಯ್ತು ಹೆಂಗಸೆ ಆಯ್ತು. ಏನು ಮದುವೆ ಆದ ಹೊಸದಾಗಿ ಇಬ್ಬರಿಗೂ ಒಂದು ಭ್ರಮ ಇರ್ತದೆ, ಅಕ್ಕಿ ನಾನು ತಿಂತೀನಿ ಅಂತ ಇವ ತಿಳ್ಕೊಂಡಿರ್ತಾನೆ, ಮನೆಯವ್ರನ್ನ ನಾ ರಿಪೇರ್ ಮಾಡ್ತೀನಿ ಅಂತ ಅಕ್ಕಿ ತಿಳ್ಕೊಂಡಿರ್ತಾನೆ. ಹೋದಂಗೆ ಕಾಲ ಹೋದಂಗೆ ಹೋದಂಗೆ ಗೊತ್ತಾಗ್ತದೆ ಏನು ಅವ್ರನ್ನ ತಿದ್ದಿಲ್ಲ ಅಷ್ಟೇ ಅಲ್ಲ, ನಾವೇ ಬದಲಾಗಿಬಿಟ್ಟಿವಿ. ನಮ್ಮ ಸ್ನೇಹಿತರು ಹೇಳ್ತಿದ್ರು ಹೆಂಟ್ ಅಂತಾಳಂತ, ಇವಾಗ ಗೊರಕಿ ಹೊಡಿಯು ಚಟ ಗಾರು. ಮೊದಲು ಮದುವೆ ಆದ ಹೊಸ್ದಾಗಿ ಭಾಳ ತ್ರಾಸಾತು, ಆಮೇಲೆ ಎಷ್ಟು ರೂಢಿ ಆತಲ್ಲ ಅದೇನೋ ಡಾಕ್ಟರ್ ಹತ್ರ ಹೋಗಿ ಏನೋ ಮಾಡಿಸ್ಕೊಂಬಂದಾಗ ಗೊರಕಿ ಹೊಡೆಯೋದು ನಿಂತು ಹೋತು. ಆಕೆ ರಾತ್ರಿ ಅಳ್ಳಾಡಿಸಿದ್ರು, ಗೊರಕಿ ಹೊಡಿಯೋ ಮರಿ ಸತ್ತಿಯೋ ಬದುಕಿಯೋ ತಿಳಿಲಾರ್ದಂಗೆ ಆಗ್ಯದ ನನಗೆ, ಗೊರಕಿ ಎಷ್ಟು ರೂಢಿ ಆಗಿದೆ ನಿದ್ದೆ ಬರ್ವಲ್ಲ ನನಗೆ, ಗೊರಕಿ ಹೊಡಿ ಅಂತ ಗಂಡನಿಗೆ ಎಬ್ಬಿಸಿ ಕೇಳ್ತಿದ್ಲಂತ. ಎಷ್ಟು ರೂಢಿ ಆಗಿಬಿಟ್ಟಿರ್ತದೆ ಒಬ್ಬರದು. ಜೀವನದೊಳಗೆ ಯಾವ ವ್ಯಕ್ತಿಗೆ ಮನೆಗೆ ಬಂದಾಗ ಅವಂಗ ಬಳಿದಿದೆಯಾ, ಕಷ್ಟ ಇತ್ತ ಆಫೀಸ್ನೊಳಗೆ, ಹೆಂಗಿತ್ತು, ಹೌ ವಾಸ್ ಬರ್ತೆ, ಪ್ರೀತಿಯಿಂದ ಒಂದು ಮಾತಾಡಿಸೋ ಜೀವ ಮನೆಯೊಳಗಿಲ್ಲ ಅಂದ್ರೆ ಅವ ಅತ್ಯಂತ ಹೆಚ್ಚು ದುಃಖಿ ಅಂತ ಒಂದು ಸುಭಾಷಿತ ಹೇಳ್ತದೆ. ಆ ದುಃಖಿ ಅಂಥ ದುಃಖಿ ಆತ್ಮದೇವ ಮನೆ ಬಿಟ್ಟು ಹೋಗಿಬಿಡ್ಬೇಕು ಅಂತ ತೀರ್ಮಾನ ಮಾಡಿದ. ಅವ ಮಗ ಅಪ್ಪಗೆ ಉಪದೇಶ ಕೊಡ್ತಾನ, ಯಾರು ಗೋಕರ್ಣ. ಗೋಕರ್ಣ ಬಂದು ಹೇಳ್ತಾನ, ನಾನು ಮನೆ ಬಿಟ್ಟು ಅರಣ್ಯಕ್ಕೆ ಹೋಗ್ತೀನಿ ಸಾಧನ ಮಾಡ್ಕೊಳ್ಳಿಕ್ಕೆ, ನೀನು ಮನೆ ಬಿಟ್ಟು ಹೋಗ್ಬಿಡು, ಈ ಮನೆಯಲ್ಲಿ ಏನು ಅರ್ಥ ಇಲ್ಲ. ಸರಿ, ಮನೆ ಬಿಟ್ಟು ಹೊರಟ. ಕಾಲಾಂತರದಲ್ಲೇ ಅವನು ಮೃತನಾದ. ಆತ್ಮದೇವ ಮೃತನಾದ, ಆ ಮಗ ಗೋಕರ್ಣ ಅವನು ಸಾಧನ ಮಾಡ್ಕೋತ ತೀರ್ಥಯಾತ್ರೆ ಮಾಡ್ಕೋತ ಅವನು ಹೋದ. ಮನೆಯೊಳಗೆ ಯಾರು, ಧುಂದುಕಾರಿ ಮತ್ತು ತಾಯಿ ಧುಂದುಲಿ. ತಾಯಿ ಕೇಳಿದಷ್ಟು ದುಡ್ಡು ಕೊಡ್ತಾ ಇಲ್ಲ, ಇವನು ಖರ್ಚು ಬೆಳೀತಾ ಇದೆ. ಒಂದು ಹೆಂಗೆ ಖರ್ಚು ಮಾಡ್ತೀವಿ ಹೆಂಗೆ ದುಡ್ಡು ಬರ್ತಾ ಇರ್ಬೇಕಪ್ಪ, ಈ ನಡುವೆ ಒಂದು ಡಿಸ್ಟರ್ಬೆನ್ಸ್ ಇದೆ. ತಾಯಿ ಯಾವುದಕ್ಕೆ ಖರ್ಚು ಮಾಡಿದಿ, ಎಷ್ಟು ಖರ್ಚು ಮಾಡಿದಿ, ಅವಳನ್ನು ಮುಗಿಸ್ಬಿಡ್ಬೇಕು ಅಷ್ಟೇ. ಏನು ಮಾಡ್ದ, ಒಂದು ದಿವಸ ಕತ್ತಿ ಹಿಸುಕಿ ಮನೆ ಹಿಂದ್ಗಡೆ ಒಂದು ತೆಗ್ಗು ತೋಡಿ, ರಾತ್ರಿ ಹೊತ್ತು ತಾಯಿನ ಕತ್ತಿ ಹಿಸುಕಿ ಕೊಂದ್ಬಿಟ್ಟಿದ್ದ. ಒಳಗೆ ಹಾಕಿ ಮ್ಯಾಲೆ ಇಷ್ಟು ಮಣ್ಣು ಮುಚ್ಚಿ ಒಳಗೆ ಬಂದ. ಆ ಕಂಬದೊಳಗೆ ಇದ್ದ ದುಡ್ಡೆಲ್ಲ ನಂದೇ. ಸರಿ, ಆ ದುಡ್ಡನ್ನು ಕೂಡಿಸಿಟ್ಟ ಹಣ್ಣು ಎಷ್ಟು ದಿವಸದ್ದು ಅಂತ ಗಾದೆ ಮಾತು. ಅದನ್ನೆಲ್ಲ ಖರ್ಚು ಮಾಡಿದ, ಖರ್ಚು ಎಲ್ಲೋ ವೇಶ್ಯಾಗ್ರಹಗಳಿಗೆ ಹುಡುಕಾಡ್ಕೊಂಡು ಹೋಗ್ತಿದ್ದ. ಈಗ ಯಾರಿಲ್ಲೇ ಇಲ್ಲ ಮನೆಯೊಳಗೆ, ಅವ್ರಿಗೆ ಮನೆಯೊಳಗೆ ಬಂದುಬಿಡ್ರಿ ಅಂತ ಹೇಳ್ದ. ಸುಮ್ಮನೆ ನಾನು ಅಲ್ಲಿ ಹೋಗೋದೇನು ಬರೋದೇನು, ಮನೆಯೊಳಗೆ ಬಂದಿತ್ತು ಇದ್ದುಬಿಡ್ರಿ. ಒಂದು 5 ಜನ ವೇಶ್ಯರು ಬಂದು ಅಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದರು. ಆಮೇಲೆ ಮನೆಯೊಳಗಿಂದ ಎಲ್ಲ ದುಡ್ಡು ಖರ್ಚಾಗೋಯ್ತು. ಆದರೆ ಇವನು ಅವ್ರಿಗೆ ದುಡ್ಡು ಕೊಡ್ತಾ ಇರಬೇಕು, ಎಲ್ಲಿಂದ ಪೂರೈಸೋದು. ಕಳ್ಳತನ ಮಾಡ್ಲಿಕ್ಕೆ ಶುರು ಮಾಡಿದ. ಕಳ್ಳತನ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಆ ರಾಜನಿಗೆ ಸಂಶಯ ಬಂತು. ಎಷ್ಟು ಶಾಂತವಾಗಿದ್ದ ರಾಜ್ಯ ಇದು, ಹಗಲೆಲ್ಲ ಕಳ್ಳತನ ಆಗ್ಲಿಕ್ಕತ್ತವ, ಯಾರು ಕಳ್ಳತನ ಮಾಡ್ತಿದ್ದ. ರಾಜಭಟ್ರನ್ನು ಕಳಿಸಿದ, ಎಲ್ಲ ಕಡೆ ಹುಡುಕ್ತಾ ಬರುವಾಗ ಆ ವೇಶ್ಯನಿಗೆ ಅನುಮಾನ ಶುರುವಾಯಿತು. ಆ ರಾಜಭಟರು ಇವನು ಕಳ್ಳತನ ಮಾಡ್ತಿರ್ತಾನೆ, ಇವನು ಹುಡುಕ್ಲಿಕ್ಕೆ ಅಂತ ಇಲ್ಲಿ ಬರ್ತಾರೆ, ಇವನಿಂದಾಗಿ ನಮಗೆ ತೊಂದರೆ, ಏನಾದರೂ ಇದಕ್ಕೊಂದು ಉಪಾಯ ಮಾಡಬೇಕು. ಏನು ಮಾಡಿದರು ಉಪಾಯ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಇಂಗ್ಲೀಷ್ನಲ್ಲಿ ಗಾದೆ ಮಾತು. ಏನು ಉಪಾಯ ಮಾಡಿದ, ಸರಿಯಾಗಿ ಬುದ್ಧಿ ಹೊಳಿತದೆ ನೋಡ್ರಿ, ಏನು ಮಾಡಿರ್ತಾರಲ್ಲ ಕರ್ಮ, ಆ ಕರ್ಮಕ್ಕೆ ಅನುಸಾರವಾಗಿ ಬಂದು ಒಂದು ಗೋಣಿ ಚೀಲದೊಳಗೆ ಅವನನ್ನು ಹಿಡಿದು 5 ಜನ ಸ್ತ್ರೀಯರು, ವೇಶ್ಯಾ ಸ್ತ್ರೀಯರು, ಇವನು ಒಬ್ಬನೇ, ಅವನನ್ನು ಹಿಡಿದು ಬಾಯಿಯೊಳಗೆ ಚಂಡು ತುರುಕಿ ಒಂದು ಗೋಣಿ ಚೀಲದಾಗ ಹಾಕಿ ಅವಾಗ ಹಿತ್ತಲದಾಗ ತೆಗ್ದು ತೋಡಿ ಅದರೊಳಗೆ ಬೆಂಕಿ ಹಚ್ಚಿದರು. ಆ ಗೋಣಿ ಚೀಲದೊಳಗೆ ಇವ, ಆ ಗೋಣಿ ಚೀಲ ತೆಗ್ಗಿನೊಳಗೆ ಯಾವುದು ಜಾಗ ಇದು, ಎಲ್ಲಿ ತಾಯಿನ ಹುಗಿದಿದ್ನಲ್ಲ
ಅದು ಅದಕ್ಕೆ ಹೇಳ್ತೀನಿ ನಾನು, ಕರ್ಮ ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಆ ತಾಯಿಯನ್ನು ಎಷ್ಟು ಚಿತ್ರಹಿಂಸೆಗೆ ಒಳಪಡಿಸಿದ್ನೋ ಅದಕ್ಕಿಂತ ಹೆಚ್ಚು ಚಿತ್ರಹಿಂಸೆಗೆ ಒಳಗಾಗಿ ಅವನು ಮೃತನಾಗ್ತಾ ಇದ್ದಾನೆ. ಎಲ್ಲ ಹಣವನ್ನು ಲಪಟಾಯಿಸಿಕೊಂಡು ವೇಶ್ಯರು ಊರು ಬಿಟ್ಟು ಹೋಗ್ತಾ ಇದ್ದಾರೆ. ಮುಂದೆ ಎಷ್ಟೋ ವರ್ಷ ಆದಮೇಲೆ ಈ ಗೋಕರ್ಣ ತೀರ್ಥಯಾತ್ರೆ ಮಾಡ್ತಾ 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 ಅವನಿಗೆ ಸುದ್ದಿ ಹೇಳಿದರು, ಯಾರೋ ನಿನ್ನ ತಂದೆ ನಿನ್ನ ತಾಯಿ ಎಲ್ಲ ಹೊರಟೋದ್ರಪ್ಪ ಅಂದ್ಕೊಳ್ಳಿ. ಬಹಳ ದುಃಖ ಆಯಿತು. ಗಯಾದಲ್ಲಿ ಅವರ ಹೆಸರಿನಲ್ಲಿ ಶ್ರಾದ್ದ ಪಿಂಡ ಪ್ರದಾನ ಎಲ್ಲ ವಿಧಿಗಳನ್ನು ಮುಗಿಸ್ಕೊಂಡು ಊರಿಗೆ ಬಂದ. ಮನೆಗೆ 12 ವರ್ಷಗಳಾಗೋಗಿತ್ತು, ಹಳೇ ಮನೆ. ಆದರೂ ಒಂದು ವ್ಯಾಮೋಹ ಇರ್ತದೆ ನೋಡ್ರಿ, ನಾವು ಹುಟ್ಟಿ ಬೆಳೆದ ಮನೆ ಅಂತೇಳಿ. ಎಷ್ಟೋ ದಿನ ನಾವು ಅಮೇರಿಕೆಯಿಂದ ಹೋದ್ರೆ ನಾವು ಹುಟ್ಟಿದ ಮನೆ ಹೋಗಿ ನೋಡ್ಕೊಂಡ್ಬರ್ತೀವಿ, ಅಲ್ಲಿ ಯಾರ್ಯಾರು ಇರೋದಿಲ್ಲ, ನಮ್ಮನ್ನು ಮಾತು ಸಹಿತ ಆಡಿಸೋರು ಇರೋದಿಲ್ಲ. ಆದರೂ ಅದು ನಾವು ಇದ್ದ ಮನೆ ಅಂತ ಒಂದು ವ್ಯಾಮೋಹ. ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾದ ಬೀಗರಿ ಹೆಸಿ ಅಂತ ಅದ್ರ ಮೇಲೆ ಒಂದು ವ್ಯಾಮೋಹ. ಅಲ್ಲಿ ಬಂದಿದ್ದಾರೆ, ಆ ಮನೆ ಒಳಗೆ ಯಾರ್ಯಾರು ಇಲ್ಲ, ಖಾಲಿ ಮನೆ. ಈಗಿನ ಹಂಗೆ ಅವಾಗ ಪಾಪ್ಯುಲೇಷನ್ದು ಪ್ರಾಬ್ಲಮ್ ಇದ್ದಿದ್ದಿಲ್ಲ, ಖಾಲಿ ಮನೆ ಖಾಲಿಯಾಗಿ ಉಳಿದಿತ್ತು, ಯಾರೂ ಬಂದು ಅದನ್ನು ಆಕ್ಯುಪೈ ಮಾಡ್ಕೊಂಡಿರಲಿಲ್ಲ. ಸ್ವಚ್ಛ ಮಾಡಿಕೊಂಡು ರಾತ್ರಿ ಇಲ್ಲೇ ಮಲ್ಕೊಳ್ಳೋಣ ಅಂತ ಅಲ್ಲಿ ಮಲಗಿದ. ಮಲಗಿದ್ರೆ ರಾತ್ರಿ ಚಿತ್ಕಾರ, ಹಾಹಾಕಾರ, ಅಳುಧ್ವನಿ, ಅಯ್ಯೋ ಬೆಂಕಿ ಬೆಂಕಿ, ಉರಿ ಉರಿ, ಚುಚ್ಚುತ್ತಾ ಇದೆ ಚುಚ್ಚುತ್ತಾ ಇದೆ. ನೋಡಿದರೆ ಯಾರೂ ಇಲ್ಲ ಸುತ್ತಮುತ್ತ. ಕನಸು ಅಂದ್ಕೊಂಡ, ಇಲ್ಲ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಕ್ರಂದನದ ಧ್ವನಿ. ಆಮೇಲೆ ಏನು ಅಂತ ವಿಚಾರ ಮಾಡಿದಾಗ ಯಾರೋ ಸುತ್ತಮುತ್ತಲ ಹೇಳಿದರು, ನಿಮಗೆ ಗೊತ್ತಿಲ್ಲೇನ್ರಿ, ಅಲ್ಲಿ ಪ್ರೇತ ದಿನ ರಾತ್ರಿ ಬಂದು ಕಿರುಚ್ತದೆ ಅಳುತ್ತದೆ, ನಮಗೆಲ್ಲ ಕೇಳಿ ರೂಢಿಯಾಗಿ ಹೋಗಿದ. ಆಮೇಲೆ ಇವ ಯಾವ ಪ್ರೇತ, ಇಲ್ಲಿ ಯಾಕೆ ಬಂದದು, ಆಕ್ರಂದನ ಮಾಡ್ತದ, ಅಲ್ಲೇ ಮಲ್ಕೋತೀನಿ ಮರುದಿವಸ ಅಂದ. ಮರುದಿವಸ ಮಲಗಿದಾಗ ಇವನ ಅಣ್ಣ ಧುಂದುಕಾರಿ, ನೀರಡಿಕೆ ನೀರಡಿಕೆ, ಹಸಿವು ಹಸಿವು, ನೀರು ಕೊಡು, ಏನಾದರೂ ಉಣಬಡಿಸು, ಹಸಿದಿದ್ದೀನಿ. ಪ್ರೇತ ರೂಪದಿಂದ ಅಲ್ಲಿ ಬಂದು ಕಿರುಚ್ತಾ ಇದ್ದಾನೆ, ಅಂಗಲಾಚ್ತಾ ಇದ್ದಾನೆ, ಏನಾದರೂ ಮಾಡು ನನಗೆ. ಬಹಳ ಸಂಕಟ ಪಡ್ತಾ ಇದ್ದೀನಿ. ಇವನಿಗೆ ಗೊತ್ತಾಯಿತು, ಓಹೋ ಪ್ರೇತ ಜನ್ಮದಿಂದ ಮುಕ್ತಿ ಸಿಕ್ಕಿಲ್ಲ. ಏನು ಮಾಡಬೇಕು ಅಂತ ವಿಚಾರಿಸಿದ, ಶ್ರಾದ್ದಾದಿಗಳನ್ನು ಮಾಡಿದ, ಹೋಮ ಹವನ ಮಾಡಿದ, ಶಾಂತಿ ಮಾಡಿಸಿದ, ಪ್ರಾಯಶ್ಚಿತ್ತ ಮಾಡಿದ, ಏನೇನು ತಿಳಿತದೆ ಎಲ್ಲ ಮಾಡಿದ. ಯಾವುದರಿಂದಲೂ ಅದು ನಿಲ್ಲಲಿಲ್ಲ. ದಿನ ರಾತ್ರಿ ಬರೋದು ಕಿರುಚೋದು, ದಿನ ರಾತ್ರಿ ಬರೋದು ಸಂಕಟ ಪಡೋದು, ನನಗಿದ್ರಿಂದ ಮುಕ್ತಿ ಮಾಡಿಸು ಅನ್ನೋದು. ಕೊನೆಗೆ ಒಂದು ದಿವಸ ಗಂಗಾ ತಟಾಕದಲ್ಲಿ ಭಾಗವತ ಸಪ್ತಾಹ ಮಾಡಿಸಿದರೆ ಅದರಿಂದ ಮುಕ್ತಿ ಅಂತ ಆಕಾಶವಾಣಿಯಾಗಿ ಅವನು ಜ್ಞಾನಿಗಳನ್ನು ಹುಡುಕಿಕೊಂಡು ಬಂದು ಗಂಗಾ ತೀರದಲ್ಲಿ ಭಾಗವತ ಸಪ್ತಾಹಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ. ಎಲ್ಲಿ ಭಾಗವತ ಕಥಾ ನಡೀತಿತ್ತು ಅಲ್ಲಿ ದಂಡಿ ಮೇಲೆ ಒಂದು ಗಿಡ, ಆ ಗಿಡದೊಳಗೆ 7 ಗಂಟುಗಳು, ಆ ಗಂಟಿನೊಳಗೆ ಬಂದು ಆ ಪ್ರೇತ ವಾಸ ಮಾಡ್ತಾ ಇತ್ತು. ಒಂದೊಂದು ಸ್ಕಂದ ಭಾಗವತ ಕಥಾ ನಿರೂಪಣ ಆದಂಗೆ ಒಂದೊಂದು ಗಂಟು ಸಿಡಿದು ಹೋಗ್ತಾ ಇತ್ತಂತ. 7 ದಿವಸದ ಕಥಾನಕ ಮುಗಿದಾಗ, ಭಾಗವತ ಸಪ್ತಾಹ ಕೊನೆಗೊಂಡಾಗ 7ನೇ ಟಿಸಿಲು ಸಿಡಿದು ಆ ಪ್ರೇತ ಜನ್ಮದಿಂದ ಅವನಿಗೆ ಮುಕ್ತಿ ದೊರೆಯಿತು ಅಂತ ಆ ಕಥಾನಕ ಸಮಾಪ್ತಿ ಆಗ್ತಾ ಇದೆ. ಕಥಾನಕದ ಸಂದೇಶ ಏನು ಅಂತಂದ್ರೆ, ಜೀವನದೊಳಗೆ ಶ್ರಾದ್ದಾದಿಗಳನ್ನು ಯಾವುದೇ ಕಾರಣಕ್ಕೆ ನಾವು ಸರಿಯಾಗಿ ಮಾಡಿರದೇ ಇದ್ದರೆ ನಮ್ಮ ಸಂಬಂಧಿಕರಿಗೆ ಸದ್ಗತಿ ಆಗಿದೆಯೋ ಇಲ್ವೋ ಅನ್ನೋ ಸಂದೇಹಗಳಿದ್ದರೆ ಅವರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರಿಗೆ ಸದ್ಗತಿ ಆಗಲಿ ಅಂತ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಾಗವತ ಸಪ್ತಾಹವನ್ನು ಕೇಳೋದರಿಂದ ಅವರಿಗೆ ಸದ್ಗತಿ ದೊರೀತಾ ಇದೆ ಅಂತಕ್ಕಂತಹ ಸಂದೇಶವನ್ನು ಈ ಕಥಾನಕದಿಂದ ತಿಳಿಸ್ತಾ ಇದ್ದಾರೆ. ಇದು ಭಾಗವತದ ಮಹಾತ್ಮ್ಯಗಳಲ್ಲಿ ಒಂದು. ಇನ್ನೊಂದು ಮಹಾತ್ಮ್ಯ ಭಾಗವತ ಗ್ರಂಥದಲ್ಲಿ ಇದೆ. ಈಗ ನಾನು ಹೇಳಿದ ಮಹಾತ್ಮ್ಯ ಪದ್ಮಪುರಾಣದಲ್ಲಿರ್ತಕ್ಕಂಥದ್ದು, ಭಾಗವತದಲ್ಲಿರ್ತಕ್ಕಂಥದ್ದಲ್ಲ. ಪದ್ಮಪುರಾಣ ಅಂತರ್ಗತ ಭಾಗವತ ಮಹಾತ್ಮ್ಯ. ಮುಂದೆ ಹೇಳೋದು ಭಾಗವತದಲ್ಲೇ ಭಾಗವತದ ಆರಂಭದಲ್ಲಿರ್ತಕ್ಕಂಥ ಭಾಗವತದ ಮಹಾತ್ಮ್ಯವನ್ನು ಹೇಳ್ತಕ್ಕಂಥ ಕಥೆ. ಆಶ್ಚರ್ಯ ಅಂದರೆ
ಅಷ್ಟು ದೊಡ್ಡ 18,000 ಶ್ಲೋಕಗಳಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಎಲ್ಲ ಭಕ್ತರು ತಲೆ ಮೇಲೆ ಇಟ್ಟುಕೊಂಡು ಭಕ್ತಿಭಾವದಿಂದ ಕಣ್ಣು ಮುಚ್ಚಿ ಆರಾಧಿಸ್ತಕ್ಕಂಥ ಗ್ರಂಥ ಈ ಭಾಗವತ. ಇದು ಆರಂಭ ಯಾವುದರಿಂದ ಆಗಿದ್ರಿ? ಒಬ್ಬ ಶೂದ್ರನಿಂದ ಆರಂಭ ಆಗಿದೆ. ಭಾಗವತದೊಳಗೆ ಮೊಟ್ಟ ಮೊದಲು ಬರ್ತಕ್ಕಂಥದ್ದು ಒಬ್ಬ ಶೂದ್ರನ ಕಥೆ. ಯಾರಮ್ಮ ಶೂದ್ರ? ದಾಸಿಪುತ್ರ. ಒಬ್ಬ ಹೆಣ್ಮಗಳು ದಾಸಿ ಆಗಿ ಬೇರೆ ಬೇರೆ ಮನೆಯೊಳಗೆ ಪಾತ್ರೆ ತಿಕ್ತಾ ಇದ್ರು, ಬಟ್ಟೆ ಒಗಿತಾ ಇದ್ರು, ನೆಲ ಗುಡಿಸ್ತಾ ಇದ್ರು ಅಂಥವಳು. ಆದ್ರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ದೇವ್ರ ಪೂಜೆ ಆಗ್ತದ, ನೈವೇದ್ಯ ಆಗ್ತದ ಅಂಥ ಮನೆಯೊಳಗೆ ಅದೊಂಚೂರು ಉಳಿದಿರ್ತದಲ್ರಿ ನೈವೇದ್ಯದ ಪ್ರಸಾದ, ಎಲ್ಲರೂ ಊಟ ಮಾಡಿದ ಮೇಲೆ ಅದನ್ನು ಕೊಟ್ಬಿಟ್ರಿ ಭಗವಂತನ ಪ್ರಸಾದ. ಎಲ್ಲೇ ಭಜನೆ ನಡೀತಿದ್ರೆ, ಎಲ್ಲೇ ಭಗವತ್ ಕಥಾ ನಡೀತಿದ್ರೆ ಶ್ರದ್ಧಾದಿಂದ ಕೂತ್ಕೊಂಡು ಕೇಳಬೇಕು. ಅಲ್ಲೇ ಸೇವಾಭಾವದಿಂದ ಭಗವಂತನ ಸೇವಾ ಅಂತ ತನ್ನ ಕೆಲಸವನ್ನು ಮಾಡಬೇಕು. ಇದರಿಂದ ಅವಳಿಗೆ ಹುಟ್ಟಿರ್ತಕ್ಕಂಥ ಮಗ. ಯಾರದೋ ಮನೆಯೊಳಗ ಒಮ್ಮೆ 4 ಸನ್ಯಾಸಿಗಳು ಚಾತುರ್ಮಾಸಿಕ ಅಂತ ಬಂದು ಕೂತ್ಕೋತಾರೆ. ಇವಳಲ್ಲಿ ಕೆಲಸದವಳು, ಇವಳಿಗೊಬ್ಬ ಪುಟ್ಟ ಮಗು. ಆ ಮಗು ಇವಳು ಹಿಂದಿಂದ ಓಡಾಡಿಕೊಂಡು ಅವಳಿಗೆ ಸಹಾಯ ಮಾಡ್ತಾ ಇದೆ ಕೆಲಸದಲ್ಲಿ. ಅವರು ಅವ್ರದ್ದು ದಿನಚರಿ ಉಳಿದವರ ದಿನಚರಿ ಅಂತ ಇರಲಿಲ್ಲ. ಸನ್ಯಾಸಿಗಳು ಚಾತುರ್ಮಾಸಿಕ ಕುಳಿತಿರ್ತಕ್ಕಂಥವರು ಬೆಳಿಗ್ಗೆ ಅರುಣೋದಯ ಕಾಲಕ್ಕೆ ದಿನಚರಿ ಆರಂಭ. ಹೆಂಗೆ ಆರಂಭ ಆಗಬೇಕು ಅಂದ್ರೆ ಏಳ್ತಾನೆ ಭಗವಂತನ ನಾಮಸ್ಮರಣೆ. ಉತ್ತರಾದ ಮಠದ ಪರಂಪರಾದೊಳಗೆ ಒಬ್ಬರು ಸ್ವಾಮಿಗಳು ನನಗೆ ಹೆಸರು ಮರ್ತು ಹೋಗ್ಯದ. ಅವರು ಪ್ರಾತಃ ಸಮುತ್ಥಾಯ ಧ್ಯಾತ್ವಾ ದೇವಂ ಅಧೋಕ್ಷಜಂ ಅಂತ ಸದಾಚಾರ ಸ್ಮೃತಿಯೊಳಗೆ ಮೊದಲು ದೇವರ ಸ್ಮರಣೆ ಮಾಡಿ ಆಮೇಲೆ ಹಾಸಿಗೆಯಿಂದ ಹೇಳಬೇಕು ಅಂತ ಈ ಅರ್ಥದ ಒಂದು ಮಾತದ. ಅದನ್ನು ಪ್ರವಚನ ಮಾಡುವಾಗ ಸ್ವಾಮಿಗಳು ಅದರ ಅರ್ಥ ಹೇಳಿದಾಗ ಅವರು ಶಿಷ್ಯರು ಕೇಳಿದ್ರಂತ, ಎದ್ದ ಮೇಲೆ ದೇವರ ಸ್ಮರಣೆ ಮಾಡ್ತಿರ್ತೀವಿ, ಮೊದಲು ದೇವರ ಸ್ಮರಣೆ ಮಾಡಿ ಆಮೇಲೆ ಹೆಂಗೆ ಹೇಳ್ತೀವ್ರಿ ಅಂದ್ರಂತ. ಹೇಳೋದು ಆಚಾರ್ಯರು ಮಧ್ವಾಚಾರ್ಯರು ಮಾತಿದ್ದು ಹೇಳೋದಂತೂ ಹಂಗೆ ಹೇಳ್ಯಾರ, ಹಂಗೆ ಮಾಡಬೇಕು, ನೀವು ಮಾಡ್ತೀರೇನು? ಹೌದು. ಪರೀಕ್ಷೆ ಮಾಡಿರೋದು ಅಂದ್ರು. ಮರು ದಿವಸ ಮುಂಜಾನೆ ಅವರು 5 ಹೇಳ್ತಾರಲ್ಲ 4 ಹೊತ್ತಿಗೆ ಒಂದು ದೊಡ್ಡ ತಟ್ಟಿ ತುಂಬ ಬೆಳ್ಳಿ ನಾಣ್ಯ ತುಂಬಿ ಒಂದು ಹಾಲಿನೊಳಗೆ ಅದನ್ನು ಧಬಾರ್ ಅಂತ ಹೋಗಿದ್ರು. ಸ್ವಾಮಿಗಳಲ್ಲಿ ಮಲಗಿದ್ದಾರೆ ರೂಮ್ನಲ್ಲಿ. ಕೃಷ್ಣ ಗೋವಿಂದ ನಾರಾಯಣ ನಾರಾಯಣ ಅಂತ ಅಂದು ಆಮೇಲೆ ಯಾಕ್ರೋ ಏನಾಯಿತು ಅಂದ್ರಂತ ಶಿಷ್ಟರು ಸಾಷ್ಟಾಂಗ ನಮಸ್ಕಾರ. ಎದ್ದು ಹಾಸಿಗೆಯಿಂದ ಹೇಳ್ತಾನೆ ಭಗವಂತ ನಾಮಸ್ಮರಣೆ ಮಾಡ್ತಾನೆ ಹೇಳಬೇಕು. ಆಮೇಲೆ ಎಚ್ಚರ, ಇನ್ನೂ ಪೂರ ಎಚ್ಚರಿಲ್ಲ, ದೇವರ ನಾಮಸ್ಮರಣೆ ಬಾಯಿಂದ ಬಂದಾಯ್ತು, ಆಮೇಲೆ ಎಚ್ಚರ, ಆಮೇಲೆ ಏನು ನಡೆದದ ಅನ್ನೋ ವಿಚಾರ. ಈ ಸಂಸ್ಕಾರ ಹುಟ್ಟಬೇಕಾದ್ರೆ ಪ್ರತಿನಿತ್ಯ ರಾತ್ರಿ ಮಲಗು ಮುಂದೆ ಭಗವಂತ ನಾಮಸ್ಮರಣೆ, ಹಾಸಿಗೆಯಿಂದ ಹೇಳ್ತಾನೆ ಮೊಟ್ಟ ಮೊದಲನೇ ಶಬ್ದ ಗೋವಿಂದ ನಾರಾಯಣ ಕೃಷ್ಣ, ಭಗವನ್ ನಾಮಸ್ಮರಣೆಯೇ ಮೊದಲನೇ ಶಬ್ದ ಬಾಯಿಂದ. ಇಳದೇ ಇದ್ರೆ ಕೆಲವ್ರ ಮನೆಯೊಳಗೆ ಬೈಕೋತೆ ಹೇಳ್ತಿರ್ತಾರೆ, ಶುರು ಆತು ನೋಡಪ್ಪ ಮನೆಯೊಳಗೆ ದಾಂಧ್ಲ್ಯ ದಾಡಪಡ ದಾಡಪಡ ದಾಡಪಡ, 1 ನಿದ್ದೆ ಮಾಡಿಸ್ಕೊಡೋದು ನೋಡಿ, ಬೈಕೋತ ಹೇಳ್ತಾರೆ, ಇಡೀ ದಿವಸ ಬೈಕೋತೆ ಇರ್ತಾರೆ. ಹೇಳ್ತಾ ಭಗವಂತನ ನಾಮಸ್ಮರಣೆ ಮಾಡಿದ ಇಲ್ಲೇ ಭಗವಂತನ ನಾಮಸ್ಮರಣೆ ಮಾಡ್ತಾ ಬೆಳಿಗ್ಗೆ ಹೇಳ್ತಾರೆ ಅವರು. ಎದ್ದು ಅವಗಾಹನ ಸ್ನಾನ ಜಪ, ಇನ್ನೂ ಸೂರ್ಯೋದಯ ಆಗಿಲ್ಲ ಅಂತಂದ್ರೆ ಎದ್ದು ನಿಂತುಕೊಂಡು ಗಾಯತ್ರಿ ಜಪ ಮಾಡಬೇಕು. ಸೂರ್ಯೋದಯ ಆದ ಮೇಲೆ ನಿಮ್ಮ ಸ್ನಾನ ಆಗಿತ್ತು ಅಂದ್ರೆ ಕೂತ್ಕೊಂಡು ಗಾಯತ್ರಿ ಜಪ ಜಪ ಮುಗಿಸಿ ಬಂದು ಶಿಷ್ಯರಿಗೆ ಪಾಠ ಹೇಳಬೇಕು. ಸ್ವಲ್ಪ ಬಿಸಿಲೇರಿ 10-11 ಆಯ್ತು ಅಂತಂದ್ರೆ ಪ್ರವಚನ, ಆಮೇಲೆ ಮಧ್ಯಾಹ್ನ ದೇವರ ಪೂಜೆ, ದೇವರಿಗೆ ನೈವೇದ್ಯ ಪ್ರಸಾದ ಕ್ಷಣ ಹೊತ್ತು ವಿಶ್ರಾಂತಿ, ಮಧ್ಯಾಹ್ನ ಮತ್ತು ಪಾಠ, ಸಾಯಂಕಾಲದ ತನಕ ಮುಂಜಾನೆ ಪಾಠ ಹೇಳಿರ್ತಾರಲ್ಲ ಅದನ್ನು ಒಪ್ಪಿಸ್ತಾರೆ ಶಿಷ್ಯರು, ಚಿಂತನೆ ಅಂತಾರೆ ಅದಕ್ಕೆ, ಅದಾಗಬೇಕು. ಸಂಧ್ಯಾಕಾಲ ಪ್ರಾಪ್ತವಾಯಿತು ಅಂದ್ರೆ ಮತ್ತೆ ಸಂಧ್ಯಾ ವಂದನೆ, ಸನ್ಯಾಸಿಗಳಿಗೆ ದೇವರ ಪೂಜೆ, ಆಮೇಲೆ
ಪ್ರವಚನ, ಸಾಯಂಕಾಲ ತೊಟ್ಲು ಪೂಜಾ, ದೇವರ ನಾಮಸ್ಮರಣೆ ಮಾಡ್ತಾ ಶಾಂತವಾಗಿ ಮಾಡ. ಪ್ರತಿಯೊಂದು ಪ್ರವಚನದೊಳಗ ಭಕ್ತಿಭರಿತ ಭಾವದಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರು. ಬರೀ ಮಾಡ್ತಾ ಇದ್ರು ಅಲ್ಲ, ಕುಳಿತವ್ರ ಕಡೆ ಮಾಡಿಸ್ತಾ ಇತ್ತು. ಈ ಹುಡುಗ ಎದುರಿಗಿನ ಸಾಲನೇ ಕೂತಿರ್ಬೇಕು, ಸಣ್ಣ ಹುಡುಗ ಭಜನಿ ಒಳೆ ಹುರುಪ್ಲೆ ಅನ್ಬೇಕು, ಚಪ್ಪಾಳಿ ತಟ್ಟಿ ತಟ್ಟಿ ತಟ್ಟಿ. ಅವರು ಭಾಗವತದ ಕಥೆಗಳನ್ನು ಹೇಳುವಾಗ ಮೈ ಮರೆತು ಕಥಾನಕಗಳನ್ನು ಕೇಳಬೇಕು. ಹೆಂಗೆ ಭಗವಂತನ ಸ್ಮರಣೆ ಮಾಡಬೇಕು ಹೇಳ್ತಾರೆ ನಮ್ಮ ಶಾಸ್ತ್ರಕಾರರು. ವಿಠಲ 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 ಇತ್ತಂ ಧ್ಯಾಯತಿ ಗಾಯತಿ ಹೃಷ್ಯತಿ ರೋದಿತಿ ನೃತ್ಯತಿ ಖೇಲತಿ ಸಾದರ ಮುಕ್ತ್ವಾ ಭಕ್ತಿಯುತ ಪುಲ ಕಾಂಕಿತ ಗಾತ್ರೋ ಧನ್ಯತ ಮೋಹರ ಹರ್ಯೋಪಾಸ್ತೆ ವಿಠಲ ದೇವದಯಾಮೃತ ಸೇಕಾ ದುರ್ವಿಷಯೋರ್ಮಿಳ ಸಂಸ್ಕೃತಿ ಹಾರಿ. ವಿಠಲ್ 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 ವಿಠಲ್, ಯಾಕೆ ಬೇರೆ ಶಬ್ದ ನೆನಪಾಗೋದಿಲ್ಲೋ ಬರುದಿಲ್ಲೋ, ಹಿಂಗ್ಯಾಕೆ ಒಂದ ಶಬ್ದ ಅಂತಾರ ಅಂದ್ರ ಒಮ್ಮೆ ಅಂದ್ರ ಸಾಕು ಅನಿಸೋದಿಲ್ಲ, ಅಷ್ಟು ರುಚಿ ಭಗವಂತನ. ಮಧ್ವಾಚಾರ್ಯರು ದ್ವಾದಶ ಸ್ತೋತ್ರದೊಳಗ ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ ಮಾಧವ ಮಾಧವ ಸಾಧಕ ವಂದೇ ಬಾಧಕ ಬೋಧಕ ಶುದ್ಧ ಸಮಾಧೇ ಗೋವಿಂದ ಗೋವಿಂದ ಪುರಂದರ ವಂದ್ಯ. ಗೋವಿಂದ ಗೋವಿಂದ ಕೇಶವ ಕೇಶವ ಮಾಧವ ಮಾಧವ, ಇಷ್ಟು ದೊಡ್ಡ ವಿದ್ವಾಂಸರು ಇವ್ರಿಗೇನು ಶಬ್ದಕ್ಕೆ ದಾರಿದ್ರ್ಯ ಇತ್ತೇನು, ಯಾಕೆ ಅವ ಅವ ಶಬ್ದ ಹಾಕಿ ಸ್ತೋತ್ರ ಮಾಡ್ಯಾರ ಅಂದ್ರ ಒಮ್ಮೆ ಅಂದ್ರ ಸಮಾಧಾನ ಇಲ್ಲ, ಸಾಕು ಅನಿಸೋದಿಲ್ಲ, ಅಷ್ಟು ರುಚಿ ಭಗವಂತನ ನಾಮಸ್ಮರಣೆ. ಮತ್ತೊಮ್ಮೆ ಮತ್ತೊಮ್ಮೆ ಅನ್ನಬೇಕು, ಭಕ್ತಿಯಿಂದ ಉದ್ರಿಕ್ತರಾಗಬೇಕು. ವಿಠಲ್ ನೋಡ್ರಿ ಹೆಂಗೆ ಮಾಡ್ಯಾರ, ವಿಠಲ್ ದೇವ್ರ ಮೇಲೆ ಸ್ತೋತ್ರ ಮಾಡ್ಯಾರ ಮುದುಗುಲಾಚಾರ್ಯರು ಅಂತ ನಮ್ಮ ಹಿರಿಯರು ನಮ್ಮ ಮನೆತನದವರು. ಒಂದು ಇಡೀ ಸಾಲು ಬರೇ ವಿಠಲನ ಹೆಸರದೊಳಗೆ ವಿಠಲ 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 ಇತ್ತಂ ಅಂದ್ರೆ ಹೀಗೆ ಏನು ಮಾಡ್ತಾರ ಭಕ್ತರು, ಧ್ಯಾಯತಿ ಧ್ಯಾನ ಮಾಡ್ತಾರ, ಗಾಯತಿ ಗಾನ ಮಾಡ್ತಾರ, ಧ್ಯಾಯತಿ ಗಾಯತಿ ಹೃಷ್ಯತಿ ರೋಮಾಂಚಿತರಾಗ್ತಾರ, ರೋದಿತಿ ಕರುಣಿಸೋ ರಂಗ ಕರುಣಿಸೋ ಹಗಲು ಇರುಳು ನಿನ್ನ ಸ್ಮರಣೆ ಮರೆಯದಂತೆ ಕರುಣಿಸೋ ನನ್ನ ಪಾಳಿ ಎಂದಪ್ಪ ನನಗೆಂದು ಅನುಗ್ರಹ ಮಾಡ್ತೀನಿ ಅಂತ ಭಗವಂತನನ್ನು ನೆನೆದು ರೋದಿತಿ ಅಳ್ತಾರ. ಧ್ಯಾಯತಿ ಗಾಯತಿ ಹೃಷ್ಯತಿ ರೋದಿತಿ ನೃತ್ಯತಿ. ಪಂಡರಪುರಕ್ಕೆ ಹೋಗಿ ನೋಡ್ರಿ ನೀವು, ಬಗಾಟ್ ಬುಗುರಿ ಆಡ್ತಾರ ದೇವ್ರ ಹೆಸರು ಇಟ್ಕೊಂಡು ಒಬ್ಬರಿಗೊಬ್ಬರು ಆಟ ಆಡ್ತಾರ. ಧ್ಯಾಯತಿ ಗಾಯತಿ ಹೃಷ್ಯತಿ ರೋದಿತಿ ನೃತ್ಯತಿ ಖೇಲತಿ, ಆಟ ಆಡೋದು ನರ್ತನ ಮಾಡೋದು. ಸಾದರಂ ಉಕ್ತ್ವಾ, ಈ ನರ್ತನ ಮಾಡತಕ್ಕಂಥ ಒಂದು ಪದ್ಧತಿ ಎಂಥ ಅದ್ಭುತ ಪದ್ಧತಿ. ಕೊಲೆಸ್ಟ್ರಾಲು ವೇಟು ಅಂತ ಎಲ್ಲೋ ಸ್ಟುಡಿಯೋಕ್ಕೆ ಹೋಗಿ ಕೆಟ್ಟ ಕೆಟ್ಟ ಹಾಡಿಗೆ ಕುಣಿಯೋದು ಕಲಿತು ಬರ್ತೀವಿ ನಾವು. ನಮ್ಮ ಸಂಸ್ಕೃತಿ ಒಳಗೆ ಅದ ರೀ ಇದು. ದೇವರ ನಾಮವನ್ನು ಹೇಳ್ತಾ ಕುಣಿಬೇಕು, ಮೈ ಮರೆತು ಕುಣಿಬೇಕು. ಧ್ಯಾಯತಿ ಗಾಯತಿ ಹೃಷ್ಯತಿ ರೋದಿತಿ ನೃತ್ಯತಿ ಖೇಲತಿ ಸಾದರಂ, ಆದರದಿಂದ ಭಕ್ತಿಯಿಂದ ಭಗವಂತನ ನಾಮವನ್ನು ಹೇಳ್ತಾ ಹಿಂಗೆ ಮಾಡ್ತಾರೆ. ಭಕ್ತಿಯುತ ಪುಲಕಾಂಕಿತ ಗಾತ್ರೋ ಹೇಳ್ತಾ ಹೇಳ್ತಾ ಭಕ್ತಿಯುತ ಪುಲಕಾಂಕಿತ ಗಾತ್ರ ರೋಮಾಂಚನ ಆಗ್ತದೆ. ಧನ್ಯತಮೋ ಹರ ಹರಿಯೋಪಾಸ್ತಿ, ನಾವು ಧನ್ಯರು ನಾವು ಧನ್ಯರು, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಇಂಥ ಒಂದು ಭಾಗ್ಯ ನಮ್ಮದು ಅಂತ ಭಕ್ತರು ಮೈ ಮರಿತಾ ಇದ್ದಾರೆ. ಹಿಂಗ ನಾಲ್ಕು ತಿಂಗಳ ಕಾಲ ಭಕ್ತಿಭಾವದಿಂದ ಭಗವಂತನ ಭಜನೆ, ಅವನ ಗಾನ, ಅವನ ಕಥಾನಕದ ಶ್ರವಣ ಇದನ್ನು ಮಾಡಿ ಚಾತುರ್ಮಾಸ್ಯ ಮುಗಿದ ಮೇಲೆ ಅವರು ತಿರುಗೊಂಡ್ರು. ಹೊಂಟಾಗ ಅವ್ರನ್ನ ಊರು ಆಚೆ ತನಕ ಕಳಿಸಿ ಬರತಕ್ಕಂಥದ್ದೊಂದು ಪದ್ಧತಿ. ನಾವು ಸಣ್ಣವರಿದ್ದಾಗ ಮನೆಗೆ ಸ್ನೇಹಿತರು ಬರ್ತಿದ್ರು, ಅವನು ಕಳಿಸ್ಲಿಕ್ಕೆ ಅಂತ ಅವನ ಮನೆಗೆ ನಾ ಹೋಗ್ತಿದ್ದೆ, ಆಮೇಲೆ ಅವನ್ ನನ್ನ ಕಳಿಸ್ಲಿಕ್ಕೆ ಅಂತ ಅವ ನನ್ನ ಮನೆಗೆ ಬರ್ತಿದ್ದ. ಏನ್ರಿ ಮುಗಿಯುವುದು ಎಂದಿದ್ದು, ಒಬ್ರನ್ನೊಬ್ರು ಕಳಿಸ್ಲಿಕ್ಕೆ ಒಬ್ಬನ ಬಿಟ್ಟು ಬರಂಗಿಲ್ಲ ತಿರುಗಿ ಒಬ್ಬನ, ಏ ನಾ ಕಳಿಸಿ ಬರ್ತೀನಿ ನಡಿ ಹೆಂಗ ಆ ಸಖ್ಯ. ಹಂಗ
ಅವ್ರನ್ನ ಕಳಿಸಿ ಮುಂದೆ ಹೋಗುವಲ್ರು ಎಲ್ಲರೂ, ನಡ್ರಿ ನಡ್ರಿ ಅನ್ಲಿಕ್ಕತ್ತಾರ. ಇನ್ಯಾರು ನಮಗೆ ಭಗವಂತನ ಕಥಾನಕವನ್ನು ಕೇಳಿಸುವರು? ಇನ್ಯಾರು ನಮಗೆ ಈ ಭಜನೆಯನ್ನು ಮಾಡಿಸುವರು? ದುಃಖದಿಂದ ಎಲ್ಲ ಮರಳಿದ್ದಾರೆ. ಈ ಹುಡುಗಿತ್ತಲ್ಲ ದಾಸಿ ಮಗ, ಅದು ಆ ಗದ್ದಲದೊಳಗೆ ತಪ್ಪಿಸ್ಕೊಂಡು ಆ ಸನ್ಯಾಸಿಗಳ ನಡು ಸೇರ್ಕೊಂಡ್ಬಿಡ್ತು. ಅವ್ರು ಹೊಂಟಾರ ಬಡ 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 ಬಡ, ಇದೊಂದು ಯಾವುದೋ ಸಣ್ಣ ಹುಡುಗ ಜೋಡಿ ಬಂದ್ಬಿಟ್ಟದ, ಲಕ್ಷಣ ಇಲ್ಲ. ಏ ಯಾರೋ ನೀನು, ಯಾಕೆ ನಮ್ಮ ಜೋಡಿ ಯಾಕೆ ಬರ್ತಿ? ನಾನು ವಾಪಸ್ ಹೋಗು ಅನ್ಬೇಡ್ರಿ, ನನಗೆ ನಿಮ್ಮ ಜೋಡಿನ ಬರ್ತೀನಿ ನಾನು, ನನಗೆ ದಿನ ಆ ಕಥೆ ಕೇಳಿಸ್ರಿ, ದಿನ ಆ ಭಜನೆ ಅನಿಸ್ರಿ, ನನ್ನ ಜೀವನದೊಳಗೆ ಅದಕ್ಕಿಂತ ಹೊರತಾದದ್ದು ಬೇರೆ ಏನು ಬೇಡ. ಎಂಥ ಸಂಸ್ಕಾರ ಅವರಂತಾರ ಸಜ್ಜೀವ ನೀನು, ಆದರೆ ಇನ್ನೂ ಕಾಲ ಪ್ರಾಪ್ತ ಆಗಿಲ್ಲ, ಕಾಯಿ. ಹೋಗೋದೇ ಇಲ್ಲ ಹುಡುಗ, ಅವನು ಕರೆದು ಬಾಂಗರಿಗೆ ಕಿವಿ ಒಳಗೆ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ತಾರೆ. ನಿನ್ನೆ ಭಾಗವತ ಆರಂಭದೊಳಗೆ 108 ಸಲ ಓಂ ನಮೋ ಭಗವತೇ ವಾಸುದೇವಾಯ ಅಂತ ಅನಿಸಿದ್ನಲ್ಲ, ಆ ಮಂತ್ರ ತಾರಕ ಮಂತ್ರ ಅದು. ಅದನ್ನು ಉಪದೇಶ ಮಾಡಿ ಇನ್ನೋಡು ದಿನ ಇದನ್ನು ನಿನಗೆ ಎಷ್ಟು ಸಲ ಸಾಧ್ಯ ಆಗ್ತದೆ ಅಷ್ಟು ಸಲ ಮಂತ್ರ ಜಪ ಮಾಡು, ಭಕ್ತಿಯಿಂದ ಮಾಡು, ನಿನ್ನ ದೇವರು ಉದ್ಧಾರ ಮಾಡ್ತಾನೆ ಅಂದು ಕೂಡಲೇ ಖುಷಿ ಆಯ್ತು. ಏನು ಮಕ್ಕಳಿಗೆ ಆಟಿಗೆ ಕೊಟ್ಟು ಕೂಡಲೇ ತೊಗೊಂಡು ಬರ್ತಿರ್ತಾವಲ್ಲ, ಹಂಗೆ ಕುಣ್ಕೋತ ಜಿಕ್ಕೋತ ಮನೆಗೆ ಬಂತು. ನಿತ್ಯ ಮಾಡಬೇಕದ. ಆಮೇಲೆ ಕೆಲವು ಕಾಲ ಆದಮೇಲೆ ಸರ್ಪ ಕಚ್ಚಿ ತಾಯಿ ಮೃತಳಾದಳು. ಮೃತಳಾದಮೇಲೆ ಇದು ಹುಡುಗ ದೊಡ್ಡದಾಗಿತ್ತು. ಅವ್ರು ಹೇಳಿದ್ರಲ್ಲ ಸನ್ಯಾಸಿಗಳು ಕಾಲ ಬರ್ತದ ಅಂತೇಳಿ, ಇರೋಕೋಬೇಕಿ ತಾಯಿ ಮುಗಿದೋಯ್ತು, ಸಂಸಾರ ಬಿಡುವ ಕಾಲ ಬಂದಿದೆ. ಬಂದು ಅಖಂಡ ಭಗವಂತನ ಚಿಂತನೆ, ಅಖಂಡ ಮಂತ್ರ ಜಪ, ಚಕ್ಕಂತ ಒಂದು ಬೆಳಕು ಕಾಣಿಸ್ತು. ಆ ಅಂತ ಕಣ್ಣು ತೆಗೆದು ನೋಡೋದ್ರೊಳಗಾಗಿ ಮರೆಯಾಗಿತ್ತು, ಅಳ್ಳಿ ಕತ್ತೆ. ನನಗಿನ್ನೂ ನೋಡಬೇಕಿತ್ತು, ಆಕಾಶವಾಣಿ ಆಯಿತು. ಈ ಜನ್ಮಕ್ಕೆ ಇಷ್ಟೇ ಅಪ್ಪ, ಆ ಬೆಳಕು ಸಾಧಾರಣ ಬೆಳಕಲ್ಲ, ಜನ್ಮ ಜನ್ಮಾಂತರಕ್ಕೆ ನಿನಗೆ ಸ್ಥಾನಕ ಸಮಾಪ್ತವಾಗ್ತಾ ಇದೆ. ಇಲ್ಲಿಗೆ ಏನಿಲ್ಲ, ಅದು ಸಾಂಕೇತಿಕ ಕಥೆ. ಭಕ್ತಿ ಯಾವಾಗಲೂ ತಾಯಿ ವೃದ್ಧಳು, ಮಕ್ಕಳು ಸಣ್ಣವರು ಇರೋದು ಸಾಮಾನ್ಯ. ಇಲ್ಲಿ ತಾಯಿ ಹರೇದಕ್ಕೆ ಅವು ಮಕ್ಕಳಿಗೆ ವೃದ್ಧಾಪ್ಯ ಬಂದ್ಬಿಟ್ಟಿರ್ತದೆ. ಇದು ಸಿಂಬಾಲಿಕ್ ಸ್ಟೋರಿ ಅನ್ನೋದು ಬಹಳ ಸ್ಪಷ್ಟ. ಅವಕ್ಕೆ ಅವುಗಳಿಗೆ ಭಕ್ತಿ ಜ್ಞಾನ ವೈರಾಗ್ಯ ಅಂತ ಹೆಸರು. ಆ ಹೆಸರನ್ನು ನೋಡಿದಾಗಲೇ ಸಾಂಕೇತಿಕ ಕಥೆಗಳು ಅನ್ನೋದು ಸ್ಪಷ್ಟ. ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯಬೇಕಾದರೆ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲವೂ ಬೇಕು ಅನ್ನೋದನ್ನು ಆ ಕಥೆ ನಮಗೆ ತಿಳಿಸ್ತಾ ಇದೆ. ನಾಳಿನ ದಿವಸ ಭಾಗವತ ಪ್ರಥಮ ಸ್ಕಂದದ ವಿಷಯವನ್ನು ನಿರೂಪಣೆ ಮಾಡೋಣ. ಶ್ರೀಕೃಷ್ಣ ನಾಳೆ ಎಷ್ಟೊತ್ತಿಗೆ ಯಾರ ಮನೆಯೊಳಗೆ ವಾಣಿ ಮತ್ತು ಬೆಳಗ್ಗೆ ದೇವ್ರ ಪೂಜೆ ಇದೆ. ಸೊ 7:30 ಹತ್ತು ಗಂಟೆ ತನಕ ದೇವ್ರ ಪೂಜೆ ಎಲ್ಲನೂ ಆಗುತ್ತೆ. 10:30 ತನಕ ಪ್ರವಚನ ಆಗುತ್ತೆ. 12:00 ಮಂಗಳಾರತಿ ಚಿತ್ರ ನನಗೆ ಸರ್ ರಜಾ ಇದೆ. ಸೊ ರಜಾ ಇರೋದ್ರಿಂದ ಬೆಳಗ್ಗೆ ಇಟ್ಕೊಂಡಿದ್ದೀವಿ. ರಜಾ ಇರೋರೆಲ್ಲ ದಯವಿಟ್ಟು ಬನ್ನಿ, ರಜಾ ಇಲ್ಲದೆ ಇರೋರು ದಯವಿಟ್ಟು ಕ್ಷಮಿಸಿ ಅಂತ ಹೇಳಿಬಿಟ್ಟು ಸಾಯಂಕಾಲ ಮತ್ತೆ ವಾಸುಮೂರ್ತಿ ಅವ್ರ ಮನೆ ಇದೆ 7:00 ಯಥಾ ಪ್ರಕಾರ ಎಲ್ಲರೂ ಕೂಡ ನಾಳೆ ಸಾಯಂಕಾಲವೂ ಕೂಡ ಸೇರೋಣ. ನಾಳೆ ದಿವಸ 2 ಪ್ರವಚನ ಇದೆ, 2 ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಕೇಳ್ಕೋತಾರೆ. ಸರ್ವದೈವೈಕಶರಣಂ ಸರ್ವದೈವೈಕದೇಕಂ ಸಮಸ್ತ ದೇವ ಪ್ರವಚನಂ ಸರ್ವದೈವೈಕಶ್ರಾವಣೀಃ
ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಇಂದಿರಾ